ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ರೇಣುಕಾ ರೇಣುಕಾ, ಉತ್ತರ ಕೊಡ್ತಾಳ ನೋಡು. ವರ್ಷ, ಹೇ ವರ್ಷ. ಏನಪ್ಪ, ಯಾಕಪ್ಪ ಕಿರಿಸ್ತಾ ಇದೀಯಾ? ನಾನು ಕರೆದಿದ್ದು ನಿನಗೆ ಕಿರ್ಚಿ ತರ ಕೇಳಿಸ್ತಾ? ಮಂಗಳಾರತಿ ತಗೋ ಅಮ್ಮ, ಸ್ವಲ್ಪ ಕಾಫಿ ಕೊಡು. ಎಲ್ಲಿಂದ ತಂದ್ಕೊಡ್ಲಿ? ಮೊದ್ಲೇ ಅಮ್ಮ ಇಲ್ಲ ಅಂತ ನಾನೇ ಒದ್ದಾಡ್ತಿದ್ದೀನಿ. ಯಾವ ಸಾಮಾನು ಕೈಗೆ ಸಿಕ್ತಿಲ್ಲ. ಛೇ, ನನ್ ಕಾಲೇಜ್ ಟೈಮ್ ಆಯ್ತು, ಹೋಗಪ್ಪ. ಮೇಷ, ಧಾನ್ಯ ಲಾಭ. ಬೆಳಗ್ಗೆಯಿಂದ ಒಂದು ತುಟ್ಟು ಕಾಫಿ ಸಿಕ್ಕಿಲ್ಲ, ಧಾನ್ಯ ಲಾಭ ಬೇರೆ ಕೇಡು. ಎಲ್ಲಿ ಹಾಳಾಗೋದ್ಲಿ ಇವಳು? ಗಂಧದ ಹಾರ ತರ್ತೀನಿ ಅಂತ ಹೇಳಿದ್ರಿ, ಮರ್ತ್ ಬಿಟ್ರಾ? ನಾನ್ ಮರ್ತ್ರು, ನೀನ್ ಬಿಡ್ಬೇಕಲ್ಲ, ಅದಕ್ಕೆ 500 ರೂಪಾಯಿ ತೆಗೆದು ಜೇಬಲ್ಲಿ ಇಟ್ಕೊಂಡಿದ್ದ. ಎಲ್ಲಿ ಜೇಬಲ್ಲಿ 500 ರೂಪಾಯಿ ಇಟ್ಟಿದ್ದೆ, ಕಾಣಿಸ್ತಾ ಇಲ್ವಲ್ಲ? ಓ, ಇದು ನಮ್ಮ ಅಪ್ಪಂದೆ ಕೆಲ್ಸ, ಇರ್ಲಿ. ಧನಲಾಭ, ಸುಲಭ ಸಂಪಾದನೆ. ಸುಲಭ ಸಂಪಾದನೆ, ಸುಲಭ ಸಂಪಾದನೆ ಆಗುತ್ತೆ ಆಗುತ್ತೆ, ಆಗದೆ ಇರುತ್ತಾ? ಎಲ್ಲಿ 500 ರೂಪಾಯಿ ತೆಗೀರಿ. ಯಾವ 500? ನಂದೇ. ಸುಮ್ನೆ ಕಾಗೆ ಹಾರಿಸೋಕೆ ಟ್ರೈ ಮಾಡಬೇಡಿ, ನನಗ್ ಗೊತ್ತು ದುಡ್ಡು ತಗೊಂಡಿರೋದು ನೀವೇ ಅಂತ. ಬಾರಿಸ್ಬಿಡ್ತೀನಿ ಮಗನೆ. ನೋಡ, ಸುಮ್ನೆ ಹೊರಟೋಗು, ನಾನ್ ಟೈಮ್ಗೆ ತುಂಬಾ ಬೆಲೆ ಕೊಡೋ ಮನುಷ್ಯ, ಹಾಗೆಲ್ಲ ಹಿಂದೂ ಮುಂದೆ ಗೊತ್ತಿಲ್ಲದೆ ಆರೋಪ ಮಾಡಬಾರ್ದು. ಆರೋಪ? ನಮ್ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಏನೋ ನಿನ್ ಮಾತನರ್ಥ? ತಗೊಂಡಿರೋ 500 ರೂಪಾಯಿನ ವಾಪಸ್ ಕೊಡಿ ಅಂತ ಅರ್ಥ. ಕೊಡಿ ಕೊಡಿ ಕೊಡಿ. ನೋಡು, ಕೋಪ ಬಂದ್ರೆ ನನ್ ಮನುಷ್ಯ ಅಲ್ಲ. ಕೋಪದ ನೆಪ ಮಾಡ್ಕೊಂಡು 500 ರೂಪಾಯಿನ ಹಾರಿಸ್ಬೋದು ಅನ್ಕೊಂಡಿದೀರಾ? ಎಲ್ಲೇ ಕೊಡಿ. ಹೆತ್ತ ಅಪ್ಪನ ಮೇಲೆ ಕಳ್ತರ ಆರೋಪ ಹೊರಿಸ್ತೀಯಾ? ಒಂದ್ ನಿಮಿಷ, ಇಲ್ಲಿದೆ ನಿನ್ ದುಡ್ಡು.
ನೋಡಿದೀನೋ, ನನ್ನೇ ಕಳ್ಳ ಅಂತಿದ್ಯಲ್ಲ, ಈಗ ಗೊತ್ತಾಯ್ತಾ ಕಳ್ಳಿ ಯಾರು ಅಂತ? ಬೆಳಿಗ್ಗೆ ನಾನು ದೇವಸ್ಥಾನಕ್ಕೆ ಹೊರಟಾಗ ನಿನ್ ರೂಮ್ ಹತ್ರ ಸಿಕ್ತು. ಅಷ್ಟು ಬೆಳಿಗ್ಗೆನೆ ಯಾಕೆ ಎಬ್ಸೋದು ಅಂತ ಹಾಗೆ ಹೋದೆ. ತಗೋ. ಸಾರಿ ಅಪ್ಪ. ಬಿಡೋ, ನೀನೇನ್ ಮಾಡ್ತೀಯ? ಇವತ್ತು ನನ್ನ ನಿತ್ಯ ಭವಿಷ್ಯದಲ್ಲೇ ಬರೆದಿದೆ ಆಪ್ತರಿಂದ ಅಪವಾದ ಅಂತ. ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಹಾಳಾಗೋಗಿದ್ದೆ? ಒಂದ್ ತೊಟ್ಟು ಕಾಫಿ ಇಲ್ಲದೆ ಒದ್ದಾಡ್ತಾ ಇದ್ದೀನಿ. ಶುಕ್ರವಾರ ಅಲ್ವಾ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ದೆ, ಕಾಫಿ ಫ್ಲಾಸ್ಕ್ ಅಲ್ಲೇ ಇಟ್ಟಿದ್ನಲ್ಲ. ನೀನು ಎಷ್ಟು ಸಾರಿ ಹೇಳಿದ್ದೀನಿ ಬೆಳಿಗ್ಗೆ ಎದ್ದು ಎಲ್ಲಿಗೂ ಹೋಗ್ಬೇಡ, ಎಲ್ರಿಗೂ ತೊಂದರೆ ಕೊಡ್ಬೇಡ ಅಂತ. ನಿನ್ಗೆ ಅರ್ಥ ಆಗಲ್ವಾ? ಅಥವಾ ನನ್ನ ಮಾತು ಯಾಕೆ ಕೇಳಬೇಕು ಅನ್ನೋ ದುರಹಂಕಾರನ? ಬೆಳಿಗ್ಗೆ ಎದ್ದು ಎಲ್ಲರೂ ಅವ್ರ ಕೆಲಸದ ಮೇಲೆ ಹೋದ್ಮೇಲೆ ಎಲ್ಲಿ ಬೇಕಾದ್ರೂ ಹೋಗು, ಮಠಕ್ಕೆ ಹೋಗು, ದೇವಸ್ಥಾನಕ್ಕೆ ಹೋಗು, ಕಾಡ್ಗೆ ಹೋಗು, ತಪಸ್ ಮಾಡು, ಹಾಳಾಗಿ ಹೋಗು, ಯಾರು ಕೇಳ್ತಾರೆ? ಹಾ, ಇದೇ ಕೊನೆ. ಇನ್ನೊಂದು ಸಾರಿ ಹೀಗೇನಾದ್ರೂ ಮಾಡಿದ್ರೆ ಕಾಲು ಮುರಿದು ಮೂಲೆಯಲ್ಲಿ ಕುಡಿಸ್ಬಿಡ್ತೀನಿ. ಏನು ಮುಖ ನೋಡ್ತಾ ಇದೀಯಾ? ಕೊಡು ಕಾಫಿ. ಏನಮ್ಮ ನೀನು, ನನಗೆ ಬೇರೆ ಕಾಲೇಜಿಗೆ ಟೈಮ್ ಆಗ್ತಿದೆ, ನೀನ್ ನೋಡಿದ್ರೆ ತಿಂಡಿ ಮಾಡದೆ ಹೊರಗಡೆ ಹೊರಟೋಗ್ಬಿಟ್ಟಿದ್ಯಾ ಅಲ್ವೇ? ಬೆಳಿಗ್ಗೆನೆ ಎದ್ದು ಎಲ್ರಿಗೂ ತಿಂಡಿ ರೆಡಿ ಮಾಡಿ ಬಾಕ್ಸ್ಗೂ ಹಾಕಿಟ್ಟಿದ್ದೀನಿ. ತಗೊಳ್ಳೋ ತಾಳ್ಮೆ ಇಲ್ವೇನೆ? ಏನು ತಾಳ್ಮೆ ಬಗ್ಗೆ ಅವಳಿಗೆ ಹೇಳ್ತಾ ಇದೀಯಾ? ನೀನಿರೋದೇನಕ್ಕೆ? ತಿನ್ನಕ್ಕೆ, ದೇವರು ತಿಂಡ್ರು ಅಂತ ಅಲಿಯಕ? ಅಪ್ಪ ಬಾಯ್, ನಂಗೆ ಕಾಲೇಜಿಗೆ ಲೇಟ್ ಆಗ್ತಿದೆ. ಆಲ್ ದಿ ಬೆಸ್ಟ್ ಮಗಳೇ. ಅತ್ತೆ, ಸಂಜೆ ಇಸ್ತ್ರಿ ಅಂಗಡಿಯಿಂದ ಬಟ್ಟೆಗಳನ್ನ ತರದ್ ಮರಿಬೇಡಿ ಆಯ್ತಾ? ತಿಂಡಿ ತಿಂದ್ರಮ್ಮ. ತಿಂಡಿ ತಿನ್ಕೊಂಡು ಇಲ್ಲೇ ಕೂತ್ರೆ ಟೈಮ್ ನಮಗೋಸ್ಕರ ಕಾಯ್ತಾ ಇರುತ್ತಾ? ರೀ ಬನ್ರಿ, ಹೋಗ್ತಾ ಹೋಟ್ಲ ತಿಂದ್ರೆ ಆಯ್ತು. ನಡೆ, ಇವ್ರು ಬೇರೆ. ಅರ್ಜುನ್, ಲಕ್ಷ್ಮಿ ನೋಡು, ಮಗ ಸೊಸೆ ಉಪವಾಸ ಹೋಗ್ತಾ ಇದ್ದಾರೆ. ಸಂತೋಷನಾ? ಏನ್ ಮಾಡ್ತೀಯ ನೀನು ಈ ಮನೇಲಿ? ನೀನಿಲ್ಲದೆ ಯಾವ ಕೆಲಸ ನಡೆಯಲ್ಲ ಅನ್ನೋ ಗೊಬ್ಬು ನಿನ್ಗೆ. ಬೆಳಿಗ್ಗೆ ಬೆಳಿಗ್ಗೆನೆ ಪ್ರಶಾಂತವಾಗಿ ನಂದಗೋಕುಲ ತರ ಇರ್ಬೇಕಾದ ಮನೆ ನಿನ್ನಿಂದ ಕುರುಕ್ಷೇತ್ರ ಆಗೋಯ್ತು. ಬಿಡೆ. ಚಂದ್ರು, ಹತ್ತು ಗಂಟೆ ಆಯ್ತು ಎದ್ದೇಳ. ಏನಮ್ಮ ನೀನು ಇಷ್ಟೊತ್ತಿನ ತನಕ ಅವರು ಕಾಗೆಗಳ ತರ ಕಾಕ ಅಂತ ಕಿರಿಸ್ತಾ ಇದ್ರು, ಇವಾಗ ನೀನ್ ಬಂದ್ಯಾ? ಮಲ್ಕಕ್ಕೂ ಬಿಡಲ್ಲ. ಅಲ್ಲ ಕಣೋ, ಬೆಳಗಿನ ಜಾವದ ಬಿಸಿಲು ಮಕ್ಕಳು ಮೈ ಮೇಲೆ ಬೀಳ್ಬೇಕಪ್ಪ, ಆಗ್ಲೇ ಆರೋಗ್ಯ ಚೆನ್ನಾಗಿರೋದು. ನಾನು ಇಷ್ಟ ಬಂದಾಗ ನಾನು ಎದ್ದೇಳ್ತೀನಿ, ಸುಮ್ನೆ ಹೋಗಮ್ಮ ನೀನು, ಡಿಸ್ಟರ್ಬ್ ಮಾಡ್ಬೇಡ. ಬಂದ್ಬಿಟ್ಲು. ಬಂದ್ರ ಎಷ್ಟೊತ್ತೆ ಬಾಗ್ಲು ತೆಗಿಯೋದಿಕ್ಕೆ? ಸುಮ್ನೆ ಕೂತಿದ್ನಲ್ಲ, ಹಾಗೆ ಜೋಂಪ್ ಹತ್ತು ಬಿಡ್ತು. ಸುಮ್ನೆ ಕೂತಿದ್ರೆ ನಿದ್ದೆ ಬರ್ದೇ ಇರತ್ತಾ? ಅದಕ್ಕೆ ಹೇಳದು, ಏನಾದ್ರೂ ಒಂದ್ ಕೆಲಸ ಮಾಡ್ತಾನೆ ಇರ್ಬೇಕು ಅಂತ. ತಗೊಳ್ಳಿ, ಇದನ್ನೆಲ್ಲ ನನ್ನ ರೂಮಲ್ಲಿ ಇಡಿ. ಅದನ್ನ ಅವ್ರ ಕೈಗೆ ಯಾಕೆ ಕೊಟ್ಟೆ? ನಾನೇ ತಗೊಂಡೋಗಿ ಇಡ್ತಾ ಇದ್ನಲ್ಲ. ಅದಕ್ಕೇನಂತೆ, ನೀವು ತಗೊಳ್ಳಿ. ಅದೇ, ನಂಗೆ ಒಂದ್ ಕಪ್ ಕಾಫಿ ಸಿಗತ್ತಾ?
ಬಿಸಿಯ ಫ್ಲಾಸ್ಕಲ್ಲಿ ಹಾಕಿಟ್ಟಿದ್ದೀನಮ್ಮ. ಏನು ಇದೆಲ್ಲ? ಬಟ್ಟೆಗಳಮ್ಮ. ಯಾರಿಗಪ್ಪ? ಇನ್ಯಾರಿಗೆ? ನನಗೆ, ನನ್ನ ಹೆಂಡತಿಗೆ. ಅವಳೇ ತಗೊಂಡಿದ್ದು. ಹಾಗೆ ಚಂದ್ರಗೂ ವರ್ಷಂಗೂ ತಗೋಬೋದಾಗಿತ್ತಲ್ಲ. ತರಬೇಕು ಅಂತ ನಮಗೂ ಅನ್ಸ್ತು. ಆದ್ರೆ ಏನ್ ಮಾಡೋದು ಅತ್ತೆ, ದುಡ್ಡಿಲ್ವಲ್ಲ. ನಮ್ಮಿಬ್ರು ಸಂಬಳದಲ್ಲ ಇಡೀ ಮನೆ ವ್ಯವಹಾರ ನಡಿಬೇಕು ಅಂದ್ರೆ ಹೇಗೆ? ಮಾವ ಚಂದ್ರು ಅಂತೂ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ. ಮಾವನವರು ಇಡೀ ದಿನ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾರೆ. ಇನ್ನು ಚಂದ್ರು ಫುಲ್ ಡೇ ನಿದ್ದೆ ಮಾಡ್ತಾ ಕಾಲ ಕಳೀತಾನೆ. ಅಲ್ಲಮ್ಮ, ಚೆನ್ನಾಗಿದೆ. ಹೊರಗಡೆ ಹೋಗೋ ಹುಡುಗರು ಒಳ್ಳೆ ಬಟ್ಟೆ ಹಾಕೊಳ್ಳಿ ಅಂತ ಹಾಗೆ ಹೇಳ್ದೆ. ಅದನ್ನೇ ಯಾಕಮ್ಮ ಅಷ್ಟು ದೊಡ್ಡದ್ ಮಾಡ್ತೀಯ? ಅಮ್ಮ, ಶುರು ಮಾಡಿದ್ದೆ ನೀನು. ದೊಡ್ಡದ್ ಮಾಡ್ತಾ ಇದೀಯ ಅಂತ ಇವಳಿಗೆ ಹೇಳ್ತಾ ಇದೆಯಲ್ಲ. ಹೋಗು ಹೋಗು, ಅಪ್ಪ ಬರೋ ಟೈಮ್ ಆಯ್ತು. ಬೇಗ ಬೇಗ ಅಡಿಗೆ ಮಾಡು. ಆ ಪ್ರಚಂಡ ರಾವಣ ಏನಾದ್ರು ಬಂದ್ರೆ ಮನೆ ಲಂಕಾದಹನ ಆಗೋಗುತ್ತೆ. ಹೋಗಮ್ಮ. ನಿಮ್ಮಮ್ಮನ್ಗೆ ಏನಾದ್ರೂ ಒಂದ್ ಕ್ಯಾತೆ ತೆಗಿದೆ ಹೋದ್ರೆ ತಿಂದನ್ನ ಜೀರ್ಣ ಆಗಲ್ಲ ಅಂತ ಅನ್ಸುತ್ತೆ. ಹೋಗ್ಲಿ ಬಿಡೆ ಚಿನ್ನ, ಅವ್ರಿಗೋಸ್ಕರ ನೀನ್ ಯಾಕೆ ಕೋಪ ಮಾಡ್ಕೋತೀಯ? ಅದು ಸರಿನೇ ಅನ್. ಸರಿ, ಬೇಗ ರೆಡಿ ಆಗಿ ಒಳ್ಳೆ ಹೋಟ್ಲಗ್ ಹೋಗಿ ಫಸ್ಟ್ ಕ್ಲಾಸ್ ಆಗಿ ಡಿನ್ನರ್ ಮಾಡ್ಕೊಂಡ್ ಬರೋಣ. ಓಕೆ. ಏನಮ್ಮ ನೀನು ಯಾವಾಗ್ಲೂ ಮಾಡಿದ್ದನ್ನ ಮಾಡ್ತೀಯ? ನಿನ್ಗೆ ಯಾವಾಗ್ಲೂ ಮಾಡಿದ್ದನ್ನ ಮಾಡಕ್ ಬೇಜಾರಾಗದೆ ಹೋದ್ರು ನನಗ್ ತಿಂದಿದ್ದನ್ನ ತಿನ್ನಕ್ ಬೇಜಾರು. ಏನಪ್ಪ ಮಾಡ್ಲಿ, ಮನೇಲಿ ಏನಿದೆಯೋ ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಲೋ, ಅಮ್ಮ ಮಾಡಿದ್ದನ್ನ ತಿಂದ್ ಎದ್ದೇಳೋ. ನೀನ್ ನನಗ್ ಪಾಠ ಮಾಡಕ್ ಬರ್ಬೇಡ, ನಾನ್ ನಿನ್ಗಿಂತ ದೊಡ್ಡವನು. ಅದನ್ನ ಬಾಯಲ್ ಹೇಳಿದ್ರೆ ಸಾಲದು, ದೊಡ್ಡೋರ್ ತರನು ನಡ್ಕೋಬೇಕು. ಬಾಯ್ ಮುಚ್ಕೊಂಡು ತಿಂದೆದ್ದಾಳೆ. ಬಾಯ್ ಮುಚ್ಕೊಂಡು ಹೆಂಗೋ ತಿನ್ನೋದು. ಅಯ್ಯೋ, ಏನ್ರೋ ಇದು. ಒಂದ್ ನಿಮಿಷ ಸಮಯ ಸಿಕ್ಕಿದ್ರೆ ಸಾಕು, ಜಗಳಕ್ಕೆ ನಿಲ್ತಿರಲ್ರು, ಊಟ ಮಾಡ್ರು. ಚಂದ್ರು, ಅಪ್ಪ ಏನಪ್ಪ ಇದು? ತಗೋ ಊಟ, ಕೂತ್ಕೊಳ್ಳಿ. ಅದಕ್ಕೆ ಬಂದಿರೋದು. ಏನಪ್ಪ ಇದು? ತೆಗೆದ್ ನೋಡ. ಲೂಟ್ ಮಾರ್ಟ್ ಬ್ರ್ಯಾಂಡ್ ನ್ಯೂ. ನೀನ್ ಇದನ್ನ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀಯ ಅನ್ನಿಸ್ತು, ಅದಕ್ಕೆ ಪರ್ಚೇಸ್ ಮಾಡಿದೆ. ಫೆರಾರಿ ಕಂಪ್ನಿದು. ಏನೋ ಹಾಗ ನೋಡ್ತಾ ಇದೀಯಾ? ಹೊಸದು ಕಣ. ಹಿತ್ತಾಳೆ ನಾ ಗೋಲ್ಡ್ ಅಂತ ತಂದ್ಕೊಟ್ರೆ ನಂಬಕ್ ನಾನೇನು ಈಡಿಯಟ್ಟ? ಒಳ್ಳೆ ಅಪ್ಪ, ನೋಡಿದ್ರೆ ಗೊತ್ತಾಗಲ್ವಾ ಯಾರೋ ಹಾಕೊಂಡು ಬಿಟ್ಟಿದ್ದು ಅಂತ. ಅಲ್ಲಪ್ಪ, ಈ ಫೆರಾರಿ ಜರ್ಕಿನ್ನ ಈ ಲೂಟ್ ಮಾರ್ಟ್ ಕವರ್ ನಲ್ಲಿ ಹಾಕೊಂಡ್ ತಂದಿದ್ಯಲ್ಲ, ಇದನ್ ಯಾರಾದ್ರೂ ಹಾಕೊಂಡ್ರೆ 1970 ನಲ್ಲಿ ಬರ್ತಿದ್ ಕೌಬಾಯ್ ಸಿನಿಮಾದ ಕಾಮಿಡಿ ಅಂತರ ಕಾಣ್ತಾರೆ. ಚಂದ್ರು, ನೀನ್ ಹಾಕೊಳ್ಳಿ ಅಂತ ಪ್ರೀತಿಯಿಂದ ತಂದ್ರೆ ಈಗ ಅವಮಾನ ಮಾಡೋದೇನ? ಅಪ್ಪ, ಬುದ್ಧಿವಂತರುಗಳು ಯಾವತ್ತೂ ತಪ್ಪುಗಳನ್ನ ಮಾಡಲ್ಲ. ಒಂದೊಂದ್ಸಲ ಆ ತಪ್ಪುಗಳೇ ಅವ್ರನ್ನ ಬುದ್ಧಿವಂತರು ಹಾಗೆ ಆಕ್ಟ್ ಮಾಡಿಸೋ ಹಂಗೆ ಮಾಡ್ಬಿಡತ್ತೆ ಅಲ್ವೇನಪ್ಪ? ಬೇಜಾರಾಯ್ತೇನ್ರಿ. ಏನು ಸಂತಾಪ ಸೂಚನೆ ಮಾಡ್ತಾ ಇದೀಯಾ? ಯಾರಾದ್ರೂ ಅವಮಾನ ಮಾಡಿದ್ರೆ ನಿನಗೆ ಸಂತೋಷ ತಾನೆ? ಅಯ್ಯೋ, ಹಾಗಲ್ಲ ರೀ. ಬೇರೆಯವ್ರು ಹಾಕೊಂಡ್ ಬಟ್ಟೆನ ಇನ್ನೊಬ್ರು ಹಾಕೊಂಡ್ರೆ ದರಿದ್ರ ಅಂತಾರೆ. ನಿನ್ನಂಥವಳಿಂದ ಬುದ್ಧಿ ಹೇಳಿಸ್ಕೊಷ್ಟು ಮೂರ್ಖ ನಾನಲ್ಲ. ಯಾರ್ಯಾರ ಯೋಗ್ಯತೆ ಎಷ್ಟಿದೆಯೋ ಅಷ್ಟಲ್ಲೇ ಇರ್ಬೇಕು. ಮೊದಲು ಈ ತಟ್ಟೆ ಬಟ್ಲುಗಳನ್ನ ಸರಿ ತೊಳೆಯೋದ್ ಕಲ್ತ್ಕೋ. ನನಗ್ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ರೀ, ಮಾತ್ರ ತಗೊಳ್ಳಿ, ಅಲ್ಲಿಟ್ಟು ಹೋಗು. ಮತ್ತಿನ್ನೇನು? ಫ್ಯಾನ್ ಸ್ಪೀಡ್ ಸ್ವಲ್ಪ ಕಡಿಮೆ ಮಾಡ್ಲ. ಯಾಕೆ? ಮೂಗ್ ಕಟ್ಟಿದೆ, ಉಸಿರು ಕಟ್ಟದಂಗಾಗ್ತಿದೆ ಅದಕ್ಕೆ. ಸರಿ, ನೀನ್ ಇಲ್ಲೇ ಮಲ್ಕೋ, ನಾನು ಹೊರಗೋಗ್ತೀನಿ. ಬೇಡ ರೀ, ನಾನೇ ಹೊರಗಡೆ ಹೋಗ್ತೀನಿ. ಅಷ್ಟು ಮಾಡು. ನೋಡಿ, ನೀವೆಷ್ಟೇ ಮಸ್ಕ ಹೊಡೆದ್ರು, ಎಷ್ಟೇ ಗಿಂಜಿದ್ರು, ನಾವು ಬೇರೆ ಮನೆ ಮಾಡೋವರೆಗೂ ನಮಗ್ ಮಕ್ಕಳಾಗದ್ ಬೇಡ. ಅಲ್ಲ ಚಿನ್ನ, ನನ್ನ ಮಾತ್ ಕೇಳ. ಚಿನ್ನನೂ ಇಲ್ಲ ಗಿನ್ನನೂ ಇಲ್ಲ, ಹೇಳ್ದಲ್ಲ ನಾವು ಬೇರೆ ಮನೆ ಮಾಡ್ಬೇಕು, ನಮಗ್ ಮಕ್ಕಳಾಗ್ಬೇಕು. ಅದು ಹಾಗಲ್ಲ. ಅಯ್ಯೋ ದೇವ್ರೆ, ನಾವು ಮನೆ ಮಾಡೋ ಕಡೆ ಗಮನ ಕೊಡಿ. ಈಗ ಹೋಗಿ ನನ್ನ ನೀರ್ ತಗೊಂಬಂದು ಟ್ಯಾಬ್ಲೆಟ್ ಕೊಡಿ. ಹೋಗ್ರಿ. ಅಮ್ಮ, ಯಾಕಮ್ಮ ಇಲ್ಲಿ ಮಲಗಿದ್ಯಾ? ಒಳಗಡೆ ಫ್ಯಾನ್ ಗಾಳಿಗೆ ತುಂಬಾ ಚಳಿ ಅನ್ನಿಸ್ತು, ಮೂಗ್ ಬೇರೆ ಕಟ್ಕೊಂಡಿದೆ. ಅಮ್ಮ,
ಇಷ್ಟೊಂದ್ ಚಳಿ ಇದೆ, ಒಂದ್ ಸ್ವೆಟರ್ ಆದ್ರೂ ಹಾಕೋಬಾರ್ದಾ? ನನ್ನ ಹತ್ರ ಎಲ್ಲಿದೆಯಪ್ಪ ಸ್ವೆಟರ್? ಇರಮ್ಮ, ನನ್ ಸ್ವೆಟರ್ ತಂದು ಕೊಡ್ತೀನಿ, ನಾಳೆ ನಿನಗೊಂದು ಹೊಸ ತರೋಣ. ಲಕ್ಷ್ಮಿಗೆ ನೀರು. ಅಮ್ಮ, ಸ್ವೆಟರ್ ತಂದು ಕೊಡ್ತೀನಿ ಈಗ. ತಗ ಚಿನ್ನ, ನಂದೊಂದು ಸ್ವೆಟರ್ ಇತ್ತಲ್ಲ, ಎಲ್ಲಿ ಸ್ವೆಟರ್? ಯಾಕೆ? ಪಾಪ ಅಮ್ಮ ಚಳಿಯಲ್ಲಿ ನಡುಕ್ತಾ ಇದ್ದಾರೆ, ಅವ್ರಿಗೆ ಸ್ವೆಟರ್ ಕೊಡೋಣ ಅಂತ. ನಿಮ್ ಸ್ವೆಟರ್ ಅವ್ರಿಗೆ ಕೊಟ್ಬಿಟ್ರೆ ನಿಮ್ಗೇನ್ರಿ ಮಾಡ್ತೀರಾ? ಇವತ್ತು ಮಾತ್ರ, ನಾಳೆ ಜ್ಞಾಪಿಸು, ಅವ್ರಿಗೊಂದು ಹೊಸ ಸ್ವೆಟರ್ ತಂದು ಕೊಡೋಣ. ಹೊಸ ಸ್ವೆಟರ್? ನಿಮ್ಗೆ ತಲೆಗಿಲ್ಲ ಕೆಟ್ಟಿದ್ಯಾ? ನಮ್ಮ ಮುಂದೆ ಒಂದ್ ಸ್ವೆಟರ್ ಇದೆ, ಅದನ್ನೇ ಕೊಡ್ತೀನಿ. ಬನ್ನಿ ಈ ಕಡೆ, ಈ ಕಡೆ ಬನ್ರಿ. ಎಲ್ಲ ಹೋಯ್ತು? ತಗೊಳ್ಳಿ, ಇದನ್ ಕೊಡಿ. ಅಮ್ಮ ತಗೋ, ಹಾಕೋಮ್ಮ, ಬೆಚ್ಚಗಿರುತ್ತೆ. ಥ್ಯಾಂಕ್ಸ್ ಚಿನ್ನ. ಹೌದು, ಇದಕ್ಕಿದ್ದ ಹಾಗೆ ಅತ್ತೆ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ. ಪ್ರೀತಿ ಗೀತೆ ಎಲ್ಲ ಏನೂ ಇಲ್ಲ ರೀ. ಮೊದ್ಲೇ ನೆಗಡಿ, ಆಮೇಲೆ ಚಳಿ ಜಾಸ್ತಿ ಆಗೋಗಿ ಕೈಕಾಲೆಲ್ಲ ಮುದ್ರಕೊಂಡು ಜ್ವರ ಬಂದ್ ಬಿದ್ಕೊಂಡ್ರೆ ಮನೆ ಕೆಲ್ಸ ಎಲ್ಲ ಯಾರೀ ಮಾಡ್ತಾರೆ? ಮಾಸ್ಟರ್ ಮೈಂಡ್. ಸಾರಿ ರೀ, ಆಗ್ಲೇ ನಿಮಗ್ ಜೋರಾಗಿ ಹೊಡೆದ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಭೂಮಿಯಂತೆ ಪಾನಿನಂತೆ ತಾಯಿ ಕಣೋ, ಜೀವ ಸತ್ತು ಜೀವ ಕೊಟ್ಟ ದೈವ ಕಣೋ, ಹಾಲಂತ ಮನಸವಳು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಚಂದ್ರು, ಏನಮ್ಮ ನಿಂದು ಬೆಳಗ್ ಬೆಳಗನ ಗೋಳು? ಹೋಗಿಯೋ ಬಟ್ಟೆ ಎಲ್ಲಿಟ್ಟಿದ್ಯಾ ಅಂತ ಹೇಳಪ್ಪ, ತಗೊಂಡು ಹೋಗ್ತೀನಿ. ಅಲ್ಲೇ ಇದೆ ನೋಡು, ಎತ್ಕೊಂಡು ಹೋಗು. ಯಾರಿಗೆ ಅಂತ ಮಾಡ್ಲಿ? ಅವಳ ಫ್ರೆಂಡ್ ಉಮನ್ ಮೊಬೈಲ್ ಮಾಡಪ್ಪ. ಅಮ್ಮ ಏನಮ್ಮ ಇವತ್ತು ವಿಶೇಷ, ಸ್ವೀಟ್ ಮಾಡಿದ್ಯಾ? ಅದು ಬಯಸಿದ್ ಬಾಯಿ ಕೇಳಿದ್ರೆ ಬೇರೆಯವ್ರಿಗೆ ಅಂತ ನಪ್ಪ ಹೇಳಿದ್ರಂತೆ.
ಅಂದ್ರೆ ಇವಳಿಗೆ ತಿನ್ಬೇಕು ಅಂತ ಆಸೆ ಆಗಿದೆ, ಅದಕ್ಕೆ ಮಾಡ್ಕೊಂಡಿದ್ದಾಳೆ. ಅಮ್ಮ, ಸ್ವೀಟ್ ನ ಯಾವತ್ತು ಪ್ರಸಾದ ತರ ಸ್ವಲ್ಪ ಸ್ವಲ್ಪ ತಿನ್ಬೇಕು. ನಿನಗೆ ವಯಸ್ಸಾಗಿದೆ, ಜಾಸ್ತಿ ತಿಂದು ಶುಗರ್ ಎಗರ್ ಬಂದ್ಬಿಟ್ರೆ ಕಷ್ಟ. ನನಗೆ ಮಾಡ್ಕೊಂಡು ತಿನ್ಬೇಕು ಅಂತ ಆಸೆ ಆದ್ರೆ ನೀವ್ ಯಾರು ಮನೇಲಿ ಇಲ್ದೇದಾಗ ಮಾಡ್ಕೊಂಡು ತಿನ್ಬೋದಲ್ಲ. ರೀ, ಬೆಲೆ ಎಲ್ಲ ಗಗನಕ್ಕೇರಿದೆ, ತುಪ್ಪ ದ್ರಾಕ್ಷಿ ಗೋಡಂಬಿ ಅಂದ್ರೆ ಕೈಗೆ ಸಿಗಲ್ಲ. ನಮ್ಮ ಆದಾಯ ತಕ್ಕ ಹಾಗೆ ನಮ್ಮ ಬಾಯಿ ರುಚಿನ ಕಂಟ್ರೋಲ್ ಮಾಡ್ಕೋಬೇಕು. ಕರೆಕ್ಟ್, ಸರಿಯಾಗಿ ಹೇಳಿದೆ ಅಮ್ಮ. ರೀ, ನಿಮ್ಮಪ್ಪ ಒಳ್ಳೆ ಮೂಡಲ್ಲಿದ್ದಾರೆ, ಇದೇ ಸರಿ ಸಮಯ, ಕೇಳ್ಬಿಡಿ. ಕೇಳ್ತೀನಿ ಅಪ್ಪ. ಈ ಮನೇಲಿ ಅದರಲ್ಲೂ ನಿಮ್ಮ ಮುಖದಲ್ಲಿ ಇಂಥ ಖುಷಿ ನೋಡಿ ಎಷ್ಟು ವರ್ಷಗಳಾಗೋಗಿತ್ತು. ಅದು ಟವಲ್ ಕೊಡಮ್ಮ. ಅಯ್ಯೋ, ಮನೇಲಿ ನೆನ್ಕೊಂಡು ಬಂದ್ಯಮ್ಮ, ತಗೋ ತಗೋ ಟವಲ್. ನಿಂತ್ಕೋ, ಮನೆಗೆ ಬರೋ ಟೈಮ್ ಏನೇ ಇದು? ನಿನಗೆ ಆಡಿದ್ದೆ ಆಟ ಹೋಗಿದೆ. ಅಪ್ಪ ಕೇಳ್ತಾರೆ ಬೈತಾರೆ ಅನ್ನೋ ಭಯನಾದ್ರೂ ಬೇಡವೇನೆ ನಿನ್ಗೆ? ಸಾವಿರ ಸಲ ಹೇಳಿದ್ರು ಕೇಳಲ್ಲ ಅಂತ ಬಂಡೆ ತೊಗಿದ್ಯಾ ನೀನು, ನಿಮ್ಮ ಅಮ್ಮನ ತರ. ನಮ್ ತೌರ್ ಮನೇಲಿ ಕತ್ತಾಗಿನ ಮುಂಚೆ ಮನೆಗೆ ಸೇರ್ಕೊಳ್ದೆ ಹೋಗಿದ್ರೆ ನಮ್ಮಪ್ಪ ಬೆಂಡ್ ಹಿಡ್ಕೊಂಡು ಕಾಯ್ತಾ ಇದ್ರು. ಇಷ್ಟೊತ್ತಾದ್ರೂ ಮನೆಗೆ ಬರ್ದಿರೋ ಅಂತ ಗನಂದಾರಿ ಕೆಲಸ ಏನಿತ್ತು ನಿನಗೆ? ಅಷ್ಟೆಲ್ಲ ಮಾತಾಡ್ತಿದ್ರು, ಬಾಯ್ ಬಿಡದೆ ಹೇಗ್ ನಿಂತಿದ್ದಾಳ ನೋಡಿ, ಗೂಬೆ ತರ. ಅಲ್ವೇ ವರ್ಷ, ದೊಡ್ಡವರು ಕೇಳ್ತಿದ್ದಾರೆ, ಅವ್ರ ಮಾತಿಗೆ ಬೆಲೆ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿನ್ಗೆ? ಬೆಲೆ ಕೊಡ್ಬೇಕು ಅನ್ನೋ ಸೌಜನ್ಯ ಇದ್ರೆ ತಾನೇ ಅವಳಿಗೆ? ಏ, ಬಾಯಿಗೆ ಬಂದಂಗ್ ಮಾತಾಡ್ಬೇಡ ಕಣೋ. ನೋಡು ನೋಡು, ತಪ್ಪಲ್ಲಿ ಹೊರಗಡೆ ಬಂದ್ಬಿಡತ್ತೆ ಅಂತ ಹೇಗ್ ಬಾಯ್ ಮುಚ್ಚಿಸ್ತಿದ್ದಾಳೆ. ಯಾ ಬಾಯ್ ಫ್ರೆಂಡ್ ಜೊತೆ ಯಾ ಬಾರ್ ಅಲ್ಲಿ ಕೂತಿದ್ಲೋ ಏನೋ. ವಯಸ್ಸಿಗೆ ಬಂದ ಹೆಣ್ಮಕ್ಳ ಬಗ್ಗೆ ನೋಡದೆ ಮಾಡದೆ ಹಾಗೆಲ್ಲ ಮಾತಾಡ್ಬಾರ್ದು ಕಣೋ. ಅದನ್ ಕಣ್ಣಲ್ ಬೇರೆ ನೋಡ್ಬೇಕಾ? ಬಂದಿರೋ ಟೈಮ್ ನೋಡಿದ್ರೆ ಗೊತ್ತಾಗಲ್ವಾ? ಈಗಿದ್ ಕಾಲದ ಹುಡುಗಿರೆ ಹೀಗೆ, ಅವ್ರು ಮಾಡಿ ತಪ್ಪನ ಮುಚ್ಚಿ ಹಾಕ್ಬೇಕು ಅಂತ ಎಲ್ಲದಕ್ಕೂ ಕಣ್ಣೀರ್ ಹಾಕ್ತಾರೆ. ನೀವೇನೇ ಹೇಳಿ, ಜಾಗೀರ್ದಾರ್ ಮಗಳು ಅಂದ್ರೆ ಹೇಗಿರ್ಬೇಕು? ಯಾಕೆ ಹೀಗ ಒಬ್ಬೊಬ್ರು ಒಂದೊಂದರ ಮಾತಾಡಿ ಅವಳ ಮನ್ಸಿಗೆ ನೋವು ಮಾಡ್ತಿದ್ದೀರಾ? ಯಾಕೆ ಲೇಟ್ ಆಯ್ತು ಅಂತ ಸಮಾಧಾನವಾಗಿ ಕೇಳ್ಬಾರ್ದ? ಮುಚ್ಚೆ ಬಾಯಿ. ನೀನ್ ಹಂಗು ಆಡ್ತೀಯ ಹಿಂಗು ಆಡ್ತೀಯ, ಎರಡು ಗಂಡಾಗಿದೆ ಸಾಕು ಸಾಕು ಅಂತ ಬಡ್ಕೊಂಡೆ, ನನ್ ಮಾತು ಕೇಳಿದ್ಯ ನೀನು? ಮಹಾಲಕ್ಷ್ಮಿ ಬೇಕು ಮಹಾಲಕ್ಷ್ಮಿ ಬೇಕು ಅಂತ ಇದನ್ನ ಹೆತ್ತೆ ನೋಡೀಗ, ನಿನ್ ಮಹಾಲಕ್ಷ್ಮಿ ಕೊಡ್ತಾ ಇರೋ ಟೆನ್ಷನ್ನ. ಇವಳನ್ನ ಏನ್ ಪ್ರಯೋಜನ? ನೀನ್ ಇವಳನ್ನ ಸರಿಯಾಗಿ ಹದ್ಬಸ್ನಲ್ಲಿ ಬೆಳೆಸಿದ್ರೆ ಇವೆಲ್ಲ ನಡೀತಾ ಇತ್ತ? ಇವತ್ತು ಎಲ್ಲಿ ಹೋಗಿದ್ಯ, ಎಲ್ಲಿ ಹೋಗಿದ್ಯ? ಇವತ್ತು ಹೇಳಿದೆ ನಿನ್ನ ಸಾಯಿಸ್ಬಿಡ್ತೀನಿ. ಹ್ಯಾಪಿ ಬರ್ತ್ಡೇ ಡ್ಯಾಡಿ. ಓಡ್ತಿರೋ ಕನ್ನಡಕ ಹಾಕೊಂಡು ಓದ್ತಾ ಇರೋದನ್ನ ನನ್ ಕೈಲಿ ನೋಡಕ್ ಆಗ್ತಿರ್ಲಿಲ್ಲಪ್ಪ. ಅಮ್ಮ ಬಸ್ ಚಾರ್ಜ್ಗೆ ಅಂತ ಕೊಟ್ಟಿದ್ದ ದುಡ್ಡನ್ನ ದಿನಾನು ನಡ್ಕೊಂಡು ಹೋಗಿ ಇದಕ್ಕೋಸ್ಕರ ಅಂತ ಉಳಿಸ್ಕೊಂಡಿದ್ದೆ ಅಪ್ಪ. ಕಡೆ ಬಜಾರಲ್ಲಿ ಕನ್ನಡಕ ತರಕ್ ಹೋದಾಗ ಮಳೆ ಬಂದ್ಬಿಡ್ತಪ್ಪ, ಅದಕ್ಕೆ ಲೇಟ್ ಆಯ್ತು. ನಾನ್ ನಿಮ್ ಮಗಳು, ನಿಮ್ಗೆ ಅವಮಾನ ಆಗುವಂತ ಕೆಲ್ಸ ನಾನ್ ಯಾವತ್ತೂ ಮಾಡಲ್ಲಪ್ಪ, ಯಾವತ್ತು ಮಾಡಲ್ಲ. ಒನ್ಸ್ ಅಗೇನ್ ವಿಶ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಅಪ್ಪ. ಅಮ್ಮ, ಯಾವತ್ತೂ ಇಲ್ದೇ ಇರೋ ಸ್ವೀಟ್ ನ ಯಾಕೆ ಇವತ್ತು ಮಾಡಿದ್ಯಾ ಅಂತ ನನಗೆ ಈಗ ಅರ್ಥ ಆಯ್ತು. ಸಾರಿ ಅಪ್ಪ, ಇವತ್ತು ನಿಮ್ ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ. ನನಗೆ ಮರ್ತೋಗಿತ್ತು. ನಾಳೆ ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ಕಾದಿದೆ. ಹ್ಯಾಪಿ ಬರ್ತ್ಡೇ ಮಾವ. ಥ್ಯಾಂಕ್ ಯು ಮಾ. ಹ್ಯಾಪಿ ಬರ್ತ್ಡೇ. ಐ ಆಮ್ ಸಾರಿ ಕಣೆ. ಏನೋ ಸಾರಿ, ನೀನ್ ಆಡಿರೋ ಮಾತಿಗೆ ಬೇರೆ ದಿನ ಆಗಿದ್ದಿದ್ರೆ ಬಂದ್ ಕಪಾಳಕ್ ಬಾರಿಸ್ತಾ ಇದ್ದೆ. ಬಂದ್ ಸಾರಿ ಕೇಳಿದ್ರೆ ಕೊಬ್ಬ ಮಾಡ್ತೀಯಾ?
ಏನಾದ್ರೂ ಮಾಡ್ಕೊಳ್ಳಿ. ವರ್ಷ ಮನೆ ಅಂದ್ಮೇಲೆ ದೊಡ್ಡೋರು ಇರ್ತಾರೆ, ಒಂದೆರಡು ಮಾತಾಡ್ತಾರೆ, ಅಷ್ಟಕ್ಕೆಲ್ಲ ನೀನ್ ಇಷ್ಟು ಬೇಜಾರು ಮಾಡ್ಕೊಂಡ್ರೆ ಹೇಗೆ? ಅವರೆಲ್ಲ ಹಾಗಂತ ಇದ್ರು, ನೀನ್ ಸುಮ್ನಿದ್ಯಲ್ಲಮ್ಮ. ನಾನ್ ಎಲ್ಲೇ ಸುಮ್ನೆ ಇದ್ದೆ? ನಿಮ್ಮ ಅಣ್ಣಂಗೆ ನಾನು ಒಂದ್ ಮಾತು ಅನ್ನಲ್ಲ. ಇಷ್ಟಕ್ಕೂ ನಿಮ್ಮಪ್ಪ ಮಾತಾಡುವಾಗ ನಾನ್ ಯಾವತ್ ಮಧ್ಯ ಮಾತಾಡಿದೀನಿ ಹೇಳು. ತಗೊಮ್ಮ ತಿನ್ನು. ನನಗ್ ಬೇಡ. ರಾತ್ರಿ ಹಸ್ಕೊಂಡ್ ಮಲ್ಕೊಂಡ್ರೆ ಚೆನ್ನಾಗ್ ನಿದ್ದೆ ಬರಲ್ಲಮ್ಮ. ತಿನ್ನು. ನನಗ್ ಬೇಡ ಅಮ್ಮ. ನೋಡು, ಇವತ್ತು ನಿಮ್ಮಪ್ಪನ ಹುಟ್ಟಿದಪ್ಪ. ನೀನೇನು ತಿಂದೆ ಮಲ್ಕೊಂಡ್ರೆ ಅವ್ರಿಗೆ ಬೇಜಾರಾಗತ್ತೆ. ತಿನ್ನಮ್ಮ. ಹತ್ತು ಹತ್ತು ತುತ್ತು ಕೊಟ್ಟ ಜೀವನದಿ ಬಾಳ ಬಳ್ಳಿ ಎಳೆಯುವಂತ ಪ್ರೇಮ ನಿಧಿ ಸಹನೆಯಲ್ಲಿ ಸಲಹುವಳು ಸಿರಿ ಸುಖವ ಮಡಿಲಲ್ಲವೇ ತಾಯಿ ಕರುಣೆಯ ಕಡಲಲ್ಲವೇ. ನೀನ್ ಯಾಕೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಅಣ್ಣನಾಗ ಕೇಳೋದು ನನ್ನ ಕರ್ತವ್ಯ, ಕೇಳ್ದೆ, ಅದ್ ನನ್ನ ತಪ್ಪ? ನೀನ್ ಕೇಳಿದ್ ತಪ್ಪಲ್ಲ, ಅವಳನ್ನ ಅರ್ಥ ಮಾಡ್ಕೊಳ್ದೆ ಅಸಹ್ಯವಾಗಿ ಮಾತಾಡಿದ್ದು ತಪ್ಪು. ಅದೇ ತಪ್ಪನ್ನ ನಾನೂ ಮಾಡಬಾರ್ದು ಅಂತ ಕೇಳಕ್ ಬಂದಿದ್ದೀನಿ. ಏನು ಇಷ್ಟೊಂದ್ ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು? ಓ, ಇದು ನಿನ್ನ ಹತ್ರ ಇತ್ತಾ? ನನ್ನ ಫ್ರೆಂಡು ಬ್ಯಾಂಕ್ ಕಟ್ಬಿಡು ಅಂತ ಕೊಟ್ಟಿದ್ದ. ಪ್ಯಾಂಟ್ ಜೇಬಲ್ಲಿಟ್ಟು ಒಗೆಯಕ್ ಹಾಕಿದ್ಯಲ್ಲಪ್ಪ, ನಾನೇನಾದ್ರೂ ನೆನ್ಸ್ಬಿಟ್ಟಿದ್ರೆ? ಕಂಡೋರ್ ದುಡ್ಡಪ್ಪ, ಹುಷಾರು. ರೀ, ನಿಮ್ ಮನೆಯವರೆಲ್ಲ ಏನಾದ್ರೂ ಬೆಕ್ಕಿನ ಜಾತಿಗೆ ಸೇರಿದವರ? ಯಾಕೆ? ಏನಾದ್ರೂ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅಡ್ಡ ಬಂದ್ಬಿಡ್ತಾರೆ. ನಿಮ್ ತಂಗಿ ಬರದ್ ಬಂದ್ಲು, ಒಂದ್ ಅರ್ಧ ಗಂಟೆ ಲೇಟ್ ಆಗಿ ಬರ್ಬಾರ್ದ? ಹೌದಲ್ವಾ? ಹಾ ಹಾ, ಇದಕ್ಕೇನು ಕಮ್ಮಿ ಇಲ್ಲ. ನೀವ್ ಅಲ್ಲೂ ಇರ್ತೀರ ಇಲ್ಲೂ ಇರ್ತೀರ. ರೀ, ಇವತ್ತು ನಿಮ್ಮಪ್ಪನ ಹೊಡೆದಬ್ಬ ಅಂತ ನೀವ್ ನೆನ್ಪಿಡ್ಕೋಬಾರ್ದ? ಈ ಗೊತ್ತಾಯ್ತಲ್ಲ, ಏನ್ ಬಂದ ಪ್ರಯೋಜನ? ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲ ಹಾಕತ್ರಂತೆ, ಹಾಗಾಯ್ತು ನಿಮ್ ಕತೆ. ಲಕ್ಷ್ಮಿ, ನನ್ನ ನೀನು ಗುಗ್ಗು ಅನ್ಕೊಂಡಿದ್ಯಾ? ನೀನು ನೋಡ್ತಾ ಇರೋ ನಾಳೆ ನಾನು ಆಡೋ ನಾಟಕದಲ್ಲಿ ಅವರು ಕಮಕ್ ಗಿಮಕ್ ಅನ್ನದೆ ಮರುಳಾಗ್ಬಿಡ್ಬೇಕು, ಹಾಗ್ ಮಾಡ್ತೀನಿ. ಏನ್ ಮಾಡ್ತಿರೋ ಏನೋ. ಅಪ್ಪ ದೇವ್ರೆ, ನೀನೇ ನಮ್ಮನ್ನ ಕಾಪಾಡ್ಬೇಕಪ್ಪ. ಈಗ ಬಟ್ಟೆ ಬದ್ಲಾಯಿಸ್ಕೊಂಡು ಬಂದ್ ಬಿತ್ಕೊಳ್ಳಿ, ಎದ್ದೇಳಿ. ನೆನ್ನೆ ನಿಮ್ಮಪ್ಪಂಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ನಾನೇ ತಯಾರು ಮಾಡಿದ್ದೀನಿ, ಕೊಡು. ಏನಮ್ಮ ಇದು? ತಗೊಂಡು ಕೊಡು. ಏನ್ರಿ ಇದು? ಅಪ್ಪಂಗೆ ಪ್ರೆಸೆಂಟ್ ಮಾಡೋಕೆ ಅಂತ ಅಮ್ಮ ಕೊಟ್ಲು.
ನಾವೇ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಆ ದುಡ್ಡು ಮಿತ್ತು ಬಿಡು. ಒಳ್ಳೆ ಐಡಿಯಾ, ನಡೀರಿ. ಐದು ಮಕ್ಕಳನ್ನು ಹೆತ್ತ ಮಹಾತಾಯಿ, ಇದೊಂದು ಕಮ್ಮಿ ಆಗುತ್ತೆ ನಮ್ಮ ದೇಶಪ್ಪ. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ. ಓ, ಏನಯ್ಯ ಇದು? ಓಪನ್ ಮಾಡಿ ನೋಡಪ್ಪ. ಹಾ 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 ಹಾ, ಬ್ಯೂಟಿಫುಲ್. ಥ್ಯಾಂಕ್ ಯು ಮಗ್ನೇ. ಅಪ್ಪ, ನೀವು ಯಾವಾಗ್ಲೂ ಇದೇ ರೀತಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಜೇಬ್ ತುಂಬಾ ಲಕ್ಷ್ಮಿ ಇದ್ರೆ ನಾನು ಖುಷಿಯಾಗಿ ಇರ್ತೀನಪ್ಪ. ಅಪ್ಪ, ನನ್ನ ಫ್ರೆಂಡ್ ಸುರೇಶ್ ಇದಾನಲ್ಲ, ಅವ್ನ್ ಫ್ಲಾಟ್ಗೆ ಹೋಗಿದ್ದೆ. ಏನ್ ರಿಚ್ ಆಗಿದೆ ಗೊತ್ತಾ? ಆಮೇಲೆ ಆ ಗೋಪಿ ಇದಾನಲ್ಲ, ಮೊನ್ನೆ ಆಡಿ ಕಾರ್ ತಗೊಂಡ. ಬಯಸ್ದಂಗ್ ಬದುಕಕ್ಕೂ ಆ ಭಗವಂತ ಹತ್ರ ಬರ್ಸ್ಕೊಂಡ್ ಬಂದಿರ್ಬೇಕ ಕಣಯ್ಯ. ಯಾರೋ ಆಡಿ ಕಾರ್ ತಗೊಂಡ್ರೆ ನಮಗೇನ್ ಬಂತು ಭಾಗ್ಯ? ಅಲ್ಲಪ್ಪ, ನಾವು ಕೂಡ ಅವ್ರ ಹಾಗೇನೆ ರಿಚ್ ಆಗಿ ರಾಯಲ್ ಆಗಿ ಬದುಕೋ ಅವಕಾಶ ಇದ್ರು, ನಾವು ಮಾತ್ರ ಈ ಅಡುಗೋಲಜ್ಜಿ ಮನೇನ ಅರಮನೆ ಅಂದ್ಕೊಂಡು ಬದುಕ್ತಾ ಇದೀವಿ. ಕಾಲ ಹೀಗೆ ಇರುತ್ತಪ್ಪ. ವರ್ಷಂಗೆ ಮದುವೆ ಆಗುತ್ತೆ, ಅಳಿಯ ಬರ್ತಾನೆ, ಚಂದ್ರುಗೆ ಮದುವೆ ಆಗುತ್ತೆ, ಸೊಸೆ ಬರ್ತಾಳೆ, ಅವರೆಲ್ಲ ಬೇರೆ ಕಡೆಯಿಂದ ಬರೋರು. ಅವ್ರು ಬಂದಾಗ ನಾವೆಲ್ಲ ಈ ಹಳೆ ಮನೇಲಿದ್ರೆ ಏನ್ ಚೆನ್ನಾಗಿರುತ್ತೆ ನೀವೇ ಹೇಳಿ. ಅಲ್ಲ, ನಮಗೆಲ್ಲ ಓಕೆ, ಆದ್ರೆ ನಿಮ್ ರೇಂಜ್ಗೆ ಇದೆಲ್ಲ ಸರಿನಾ ಹೇಳಿ. ಮಾವ, ಬರೋ ಅಳಿಯ ಸೊಸೆ ನನ್ನಷ್ಟೇ ಅಡ್ಜಸ್ಟಬಲ್ ಆಗಿರ್ತಾರ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಆಮೇಲೆ ಈ ಕಿತ್ತೋಗಿರೋ ಹಳೆ ಮನೆ ನೋಡಿ ಅಸಹ್ಯ ಪಡ್ಕೊಂಡ್ರೆ ಅವಮಾನ ಆಗೋದು ನಿಮ್ಗೆ ಅಲ್ವಾ ಮಾವ? ಕೊಂಕಣ ಸುತ್ಕೊಂಡು ಮೈದಾರಕ್ಕೆ ಯಾಕೆ ಬರ್ತಾ ಇದ್ದೀರಿ? ನೇರ ವಿಷಯ ಹೇಳಿ. ಅದೇಪ್ಪ, ಈ ಮನೆನ ಮಾರಿದ್ರೆ ಹೇಗೆ? ಏನ್ ತಮಾಷೆ ಮಾಡ್ತಾ ಇದೀಯಾ? ಜಾಗೀರ್ದಾರ್ ಕುಟುಂಬದವರು ವಂಶ ಪಾರಂಪರ್ಯವಾಗಿ ಕಾಪಾಡ್ಕೊಂಡ್ ಬಂದಿರೋ ಮನೆ ಇದು. ಆ ವಂಶದ ಕುಡಿಯಾಗಿ ಈ ಮನೆ ಮಾರ್ಬೇಕು ಅಂತೀಯ, ಎಷ್ಟೋ ಧೈರ್ಯ ನಿನಗೆ? ನಿಮಗೆ ಈ ಮನೆ ವ್ಯಾಲ್ಯೂನೇ ಗೊತ್ತಿಲ್ಲ. ವ್ಯಾಲ್ಯೂ ಗೊತ್ತಿರೋದಕ್ಕೆ ಈ ಮನೆ ಮಾರೋದ್ ಬೇಡ ಅಂತಿರೋದು? ಅಪ್ಪ, ನಾನ್ ಹೇಳ್ತಾ ಇರೋದು ನೀವ್ ಅಂದ್ಕೊಂಡಿರೋ ವ್ಯಾಲ್ಯೂ ಅಲ್ಲ, ಮಾರ್ಕೆಟ್ ವ್ಯಾಲ್ಯೂ. ಈ ಮನೆ ಸುತ್ತಮುತ್ತ ಇರೋ ಜಾಗನೆಲ್ಲ ಸೇರಿಸಿ ಮಾರಿದ್ರೆ ಕಡಿಮೆ ಕಡಿಮೆ ಅಂದ್ರು 5 ಕೋಟಿ ರೂಪಾಯಿ ಬರುತ್ತಪ್ಪ. ಮಾವ, ನಾವು ಮನೆ ಮಾರ್ಬೇಕು ಅಂತ ಅಂತಿರೋದು ನಿಮ್ಗೋಸ್ಕರನೆ. ಯೋಚನೆ ಮಾಡಿ, ಬರೋ ದುಡ್ಡಲ್ಲಿ ನಾವು ಹೇಗೆಲ್ಲ ಬದುಕ್ಬೋದು ಅಂತ. ನಮ್ಗೊಂದ್ ಫ್ಲಾಟು, ನಿಮ್ಗೆ ಚಂದ್ರುಗೆ ವರ್ಷಗೊಂದ್ ಫ್ಲಾಟು, ಓಡಾಡಕ್ಕೆ ಕಾರು, ಬ್ಯಾಂಕ್ ಬ್ಯಾಲೆನ್ಸು. ಅಬ್ಬಬ್ಬಾ, ನೆನ್ಸ್ಕೊಂಡ್ರೆ ಖುಷಿ ಆಗತ್ತೆ. ಇನ್ನು ಇದೆಲ್ಲ ನಿಜ ಆಗೋದ್ರೆ? ನೀವ್ ಏನೇ ಹೇಳಿದ್ರು ನಾನ್ ಈ ಮನೆ ಮಾರಕ್ ಒಪ್ಪಲ್ಲ. ಇವಳು ಹೇಳಿದಷ್ಟೇ ಅಲ್ಲಪ್ಪ, ಕೈ ತಪ್ಪಿ ಹೋಗಿರೋ ನಿಮ್ ಬಿಸ್ನೆಸ್ ನ ನೀವು ಮತ್ತೆ ಶುರು ಮಾಡಬಹುದು. ಯಾವ ಬಿಸ್ನೆಸ್ ಅಲ್ಲಿ ನೀವು ಲಾಸ್ ಆಗಿ ಅವಮಾನ ಅನುಭವಿಸಿದ್ರೋ ಆ ಬಿಸ್ನೆಸ್ ನ ಮತ್ತೆ ಶುರು ಮಾಡಿ ಇನ್ನೂ ಅಡ್ವಾನ್ಸ್ಡ್ ಮೆಷಿನ್ ಹಾಕಿ ಅವಮಾನ ಮಾಡಿದವ್ರ ಮುಖಕ್ಕೆ ಹೊಡೆದಾಗೆ ತಲೆ ಎತ್ತಿ ಬದುಕ್ಬೋದಪ್ಪ. ಹೌದಲ್ವಾ? ನನ್ನ ಬಗ್ಗೆ ನೀವು ಎಷ್ಟು ಯೋಚನೆ ಮಾಡಿದ್ದೀರಿ? ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಎಮೋಷನಲ್ ಆಗ್ಬಿಟ್ಟೆ. ಬೋಥ್ ಆಫ್ ಯು ಆರ್ ವೆರಿ ಇಂಟೆಲಿಜೆಂಟ್. ಥ್ಯಾಂಕ್ ಯು. ಏನಪ್ಪ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಹೇಳ್ತೀನಿ ಬಾ ಮಗಳೇ, ಆ ಚಂದ್ರನು ಬರ್ಲಿ, ಇದಕ್ಕೆ ನಿಮ್ಮ ಅಭಿಪ್ರಾಯ ಮುಖ್ಯ. ಚಂದ್ರು, ಏ ಚಂದ್ರು. ಏನಪ್ಪ? ನಿಮ್ಮ ಅಣ್ಣ ಒಂದೊಳ್ಳೆ ಆಲೋಚನೆ ಮಾಡಿದ್ದಾನೆ ಕಣೋ. ಏನೋ ಅದು? ಓಬೇರಾಯನ ಕಾಲದ ಈ ಕೋಳಿಗೂಡನ್ನ ಮಾರೋದು, ಬರೋ ದುಡ್ಡಲ್ಲಿ ನಾವೆಲ್ಲರೂ ಜಾಲಿಯಾಗಿ ಇದ್ಬಿಡೋದು, ಹೇಗಿದೆ ಐಡಿಯಾ? ಹೇ, ಗುಡ್ ಐಡಿಯಾ. ಬಂಗ್ಲಲ್ಲಿ ಬಂಗಾರ ಇಟ್ಕೊಂಡು ಬರಗೆಟ್ಟವ್ರ ತರ ಅಲಿತಾ ಇದ್ರಂತೆ, ಹಾಗಾಗಿತ್ತು ನನ್ನ ಸ್ಥಿತಿ. ಏನ್ರಿ, ಒಂದ್ ಮಾತು ಕೇಳ? ಒಂದ್ ಮಾತೇನು, ಸಾವಿರ ಮಾತು ಕೇಳು. ಈ ಮನೆ ಮಾರೋದ್ರಿಂದ ಏನ್ ಲಾಭ?
ಈ ಮನೆ ಮಾರೋದ್ರಿಂದ ನನಗೆ ಕಂಠ ಪೂರ್ತಿ ದಿನಾ ಕುಡಿಯೋದಕ್ಕೆ ಬೇಕಾದಷ್ಟು ದುಡ್ಡು ಸಿಗುತ್ತೆ ಅಂತ ಅನ್ಕೊಂಡಿದ್ಯಾ? ತಪ್ಪು. ಈ ಮನೆ ಮಾರೋದ್ರಿಂದ ನಮ್ಮ ದರಿದ್ರ ಎಲ್ಲ ದೂರ ಆಗುತ್ತೆ. ಈ ಮನೆಯವರ ಮುಖದಲ್ಲಿ ಸುಖ ಸಮೃದ್ಧಿಯ ಕಳೆ ತಾಂಡವಾಡುತ್ತೆ. ನನಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸ್ ಹೇಳಿ. ಬಿಡಿಸ್ಬೇರೆ ಹೇಳ್ಬೇಕಾ? ಕೇಳು, ಈ ಮನೆ ಮಾರೋದ್ರಿಂದ ಎಲ್ಲರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇಲ್ಲ, ಮನಸ್ಸುಗಳು ಮುರಿದು ಹೋಗುತ್ತವೆ, ಸಂಬಂಧಗಳು ಹರಿದು ಹೋಗುತ್ತವೆ. ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರಬೇಕು. ಅರ್ಥ ಮಾಡ್ಕೊಳ್ಳದೆ ನೀವು ದುಡುಕ್ತಾ ಇದ್ದೀರಿ. ತುಂಬಿದ ಮನೆ ಒಡೆದು ಹೋಗುತ್ತೆ ಅನ್ನಿಸ್ತಾ ಇದ್ದೀರಿ. ಈ ಮನೆ ಮಾರ್ಬಿಟ್ರೆ ಅರ್ಜುನ್ ಲಕ್ಷ್ಮಿ ಬೇರೆ ಮನೆ ಮಾಡ್ಕೊಂಡ್ಬಿಡ್ತಾರೆ, ನಾವು ಬೇರೆ ಮನೇಲಿ ಇರ್ಬೇಕಾಗತ್ತೆ. ಈಗಿನ ಹಾಗೆ ತುಂಬ ಸಂಸಾರ ಆಗಿರೋದಿಲ್ಲ ರೀ. ಅಂದ್ರೆ ಮನೆ ಮಾರೋದು ಬೇಡ ಅಂತ ಹೇಳ್ತಾ ಇದೀಯ? ನೀನಲ್ವೇ ನನ್ನ ಮಕ್ಕಳೇ ಮತ್ತೆ ಬಂದು ಹೇಳಿದ್ರು ನಾನು ಈ ಮನೇನ ಮಾರದೇ ಇರೋದಿಲ್ಲ. ಏನೋ ಇಂಥ ಒಂದು ಒಳ್ಳೆ ಆಲೋಚನೆ ಬಂತಲ್ಲ ಅಂತ ನಾನು ಸಂತೋಷ ಪಡ್ತಾ ಇದ್ರೆ ಆ ಸಂತೋಷ ನೋಡಕ್ಕೆ ನಿನ್ ಕೈಲಿ ಆಗ್ತಾ ಇಲ್ಲ. ನಾವೆಲ್ಲ ಸೇರಿ ಈ ಮನೆ ಮಾರೋದು ಅಂತ ತೀರ್ಮಾನ ಮಾಡಿದೀವಿ. ನಾವು ಮಾಡೋ ಹೊಸ ಮನೆಯಲ್ಲಿ ಬಂದ್ ಇರ್ಬೇಕಷ್ಟೇ. ಈ ಮನೆ ಮಾರೋದಂತೂ ಖಡಾ ಖಂಡಿತ, ದಟ್ ಇಸ್ ಫೈನಲ್. ನಾನಂತೂ ಈ ಮನೆ ಮಾರೋದು ಶತ ಸಿದ್ಧ. ನೀನಲ್ವೇ ನನ್ನ ಮಕ್ಕಳೇ ಮತ್ತೆ ಬಂದು ಹೇಳಿದ್ರು ನಾನು ಈ ಮನೇನ ಮಾರದೆ ಇರೋದಿಲ್ಲ. ಗರ ಸ್ವಲ್ಪ ಇಳ್ಸಪ್ಪ ಬನ್ನಿ ನಿಧಾನಕ್ಕ. ಮತ್ತೆ ಹೇಳಿರಿ ಸರ್. ಚಂದ್ರು, ಚಂದ್ರು ಏನಾಯ್ತಪ್ಪ? ಏನಿಲ್ಲಮ್ಮ, ಸ್ವಲ್ಪ ಕುಡಿದು ಬಿಟ್ಟಿದ್ದಾರೆ, ನಿಧಾನವಾಗಿ ಕರ್ಕೊಂಡು ಹೋಗಿ. ಚಂದ್ರು ಏನಾಯ್ತು? ಏನೋಯ್ತು ಅಮ್ಮ, ತಪ್ಪು ಮಾಡ್ಬಿಟ್ನೇನಮ್ಮ. ಸಾರಿ. ಈ ಮನೇಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳೋ ಅಧಿಕಾರ ನನಗಿದೆಯೇನಪ್ಪ? ಮಲ್ಕೋ. ಸಾರಿ ಮಾ, ಸಾರಿ ಮಾ, ಸಾರಿ ಮಾ. ಪ್ಲೀಸ್ ಕಮ್, ಬನ್ನಿ. 300 ವರ್ಷಗಳ ಹಿಂದಿನ ಮನೆ, ಬ್ರಿಟಿಷರ ಕಾಲದಲ್ಲಿ
ನಮ್ ತಾತ ಜಾಗೀರ್ದಾರ್ ಆಗಿದ್ದಾಗ ಕಟ್ಟಿಸಿದ ಮನೆ ಇದು. ಹೇಗಿದೆ ಮನೆ? ಅದನ್ನ ಕಟ್ಕೊಂಡು ನಾವೇನ್ ಮಾಡಬೇಕು? ಯಾಕೆ ನಿವಾಸಕ್ಕೆ ಬರಲ್ವಾ? ಇಲ್ಲ, ಮತ್ತೇನ್ ಮಾಡ್ಬೇಕು ಅಂತಿದ್ದೀರಿ? ನಾವ್ ಏನ್ ಬೇಕಾದ್ರೂ ಮಾಡಿಕೊಟ್ಟಿವಿ. ಅದು ಸರಿನೇ ಅನ್ನಿ. ಒಂದ್ಸಲ ನಾವು ಮನೆ ಮಾರ್ಬಿಟ್ರೆ ನಮಗೂ ಅದಕ್ಕೂ ಯಾವ ಸಂಬಂಧನೂ ಇರೋದಿಲ್ಲ. ಹಾ, ಕಾಫಿ ತಗೊಳ್ಳಿ. ಹಾ, ನಮ್ಮ ಮಾತುಕತೆ ಪ್ರಕಾರ ನಮ್ಗೆ 5 ಕೋಟಿ ಬರಬೇಕು. ಯಾವಾಗ ಬರುತ್ತೆ ಅದು? ನಿಮಗ್ ಬಂದ್ಬಿಡುತ್ತೆ. ಅಲ್ಲ, ಅಮೌಂಟ್ ಯಾವಾಗ ಕೊಡ್ತೀರಿ ಹೇಳಿ. ಅಯ್ಯೋ, ಕ್ಯಾಶ್ ಸಮೇತ ಬರೋ ಶುಕ್ರವಾರ ಬಂದ್ಬಿಡ್ತೇವೆ. ಗುಡ್, ಪರ್ಫೆಕ್ಟ್. ಇನ್ನು ಬೇಗ ಬಂದ್ರೆ ಒಳ್ಳೇದೇ. ನನ್ನ ಸಮಾಧಾನ ಕೇಳ್ತೀನಿ, ಈ ಜಾಗ ತಗೊಂಡು ಏನ್ ಮಾಡ್ಬೇಕು ಅಂತಿದ್ದೀರಿ? ಈಗ ಬಾರ್ ರೆಸ್ಟೋರೆಂಟ್ ಮಾಡ್ತೀವಿ, ಅದನ್ನ ಕಟ್ಕೊಂಡು ನಿಮಗೇನು? ಪರ್ಫೆಕ್ಟ್, ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಮಾಡಿ. ಚಲಂಗೆ ನಮಸ್ತೆ. ಇದ ಕ್ಯಾಬ್ರೆ ಚಲಯಾತೋ ಮಸ್ತ್ ಚಲ್ತಾಯ ಭಯ್ಯ. ರೇಣುಕಾ, ನಿನ್ ಗಂಡ ತುಂಬಾ ಧಾರಾಳಿ, ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಬೇಗ ಕರ್ಗೋಗ್ಬಿಡ್ತಾನೆ. ಅದಕ್ಕೆ ನಮ್ ಪೂರ್ವಿಕರು ಬಾಳ್ ಬೆಳಗಿದ ಮನೇನ ನಿನ್ನ ಹೆಸರಿಗೆ ಬರ್ದಿದ್ದೀನಿ. ಇದನ್ನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ತಾಯಿ. ವಾರ ವಾರ ಈ ತಾಯಿ ಸನ್ನಿಧಿಗೆ ಬಂದು ಅಮ್ಮನ ದರ್ಶನ ಮಾಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಮ್ಮ. ನನಗೇನೋ ಮನೆ ಮಾರಾಟ ಮಾಡೋದು ಸಮಂಜಸ ಅನ್ನಿಸ್ತಾ ಇಲ್ಲ. ನಿನ್ನ ಮುದ್ದು ಮಗಳಿಗೆ ಒಂದು ಒಳ್ಳೆ ಕಡೆ ಸಂಬಂಧ ನೋಡೋದು ಬೇಡವಾ? ಧಾಮ್ ಧೂಮ್ ಅಂತ ಮದುವೆ ಮಾಡೋದು ಬೇಡವಾ? ಮಗಳು ಅಳಿಯನ್ನ ಹನಿಮೂನ್ ಕಳಿಸೋದು ಬೇಡವಾ? ಹ್ಮ್, ಹೇಳು. ಏನೇ ಆದ್ರೂ ಮನೆ ಮಾರಾಟ ಮಾಡೋ ವಿಚಾರ ಸರಿಯಲ್ಲ ರೀ. ನಿನ್ನ ವಿಚಾರ ಕಟ್ಕೊಂಡು ನನಗೇನಾಗಬೇಕಾಗಿದೆ? ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ, ಇದರ ಮೇಲೆ ನನಗೆ ಸಂಪೂರ್ಣವಾದ ಹಕ್ಕಿದೆ. ಹಕ್ಕು ಅಧಿಕಾರ ಇವೆಲ್ಲ ನನಗೆ ಗೊತ್ತಾಗಲ್ಲ ರೀ. ಅತ್ತೆಯವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ ರೀ. ಮಾತು ಕೊಟ್ಟಿದ್ದೀನಿ ಮಾತು ಕೊಟ್ಟಿದ್ದೀನಿ ಅಂತ ನಮ್ಮ ಬಾಳೆ ಯಾಕೆ ಹಾಳು ಮಾಡ್ತಾ ಇದೀಯಾ? ಹೋಗಿ ಕೆಲಸ ನೋಡೆ. ನೀವೇನೇ ಮಾಡಿದ್ರು ಏನೇ ಹೇಳಿದ್ರು ಈ ಮನೆ ಮಾರಾಟ ಮಾಡಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಏನಮ್ಮ ನಿನ್ನ ಹೊಸ ಪ್ರಾಬ್ಲಮ್? ಅಮ್ಮ ಅರ್ಥ ಮಾಡ್ಕೋ, ಬರೋ ದುಡ್ಡಿಂದ ಒಬ್ಬೊಬ್ಬರ ಜೀವನಕ್ಕೂ ಒಂದೊಂದು ದಾರಿ ಆಗುತ್ತೆ. ತಪ್ಪು ನಂದೇ. ನಮ್ಮ ಅಮ್ಮ ಇವಳ ಹೆಸರಿಗೆ ಮನೆ ಮಾಡ್ತೀನಿ ಅಂದಾಗ ಸುಮ್ಮನೆ ಇದ್ನಲ್ಲ, ಅದೇ ನಾನು ಮಾಡಿದ ತಪ್ಪು. ಅದು ನಿಮ್ ದೊಡ್ಡ ಗುಣ. ದೊಡ್ಡ ಗುಣನೋ ಅಂತೀಯ? ಮನೆ ಮಾರೋ ತಪ್ಪು ಅಂತೀಯ? ಇದುವರೆಗೂ ಮನೆ ಮಾರೋ ವಿಚಾರದ ಹತ್ರ ಮಾತಾಡಿದ್ದೀನ ಇಲ್ವಲ್ಲ? ಅದು ಅಲ್ಲದೆ ಈ ಪ್ರಾಪರ್ಟಿನ ಡೆವಲಪ್ ಮಾಡಿ ಮಾರೋ ಸ್ಥಿತಿಲ ಇದ್ದೀವಿ ನಾವು ಇಲ್ಲ? ಆದ್ರೂ ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನನ್ನ ಮಕ್ಕಳು ಸುಖವಾಗಿರೋದಕ್ಕೆ ತಂದೆಯಾಗಿ ನಾನು ಮಾಡಬೇಕಾದ ಕರ್ತವ್ಯಗಳು ಕೆಲವಿವೆ, ಅದನ್ನ ನಾನು ಮಾಡಲೇಬೇಕು. ಮನೆ ಮಾರಕ್ಕೆ ನೀನು ಒಪ್ಕೊಳ್ಳೇಬೇಕು. ಮನೆ ಮಾರಕ್ಕೆ ಇದು ಸರಿಯಾದ ಸಮಯ ಅಲ್ಲ ರೀ. ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ಸ್ವಲ್ಪ ಯೋಚನೆ ಮಾಡಿ ನೋಡು. ಚಿನ್ನದ ಕನ್ನಡಕ ಹಾಕೋಬೇಕಾಗಿದ್ದ ಅಪ್ಪ ಎಷ್ಟೋ ವರ್ಷದಿಂದ ಒಡೆದೋಗಿರೋ ಕನ್ನಡಕ ಹಾಕೊಂಡಿದ್ರು. ಮೈ ತುಂಬ ಒಡವೆಗಳನ್ನ ಹಾಕೋಬೇಕಾಗಿರೋ ನೀನು ಈ ಕರಿಮಣಿ ಸರ ಜೊತೆ ಜೀವನ ಎಲ್ಲ ಕಳಿತಿದ್ಯಲ್ಲ. ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ನೀನ್ ಹೇಳಿದ್ದೆಲ್ಲ ಸರಿಯಮ್ಮ, ಆದ್ರೆ ಮನೆ ಮಾರಾಟ ಮಾಡಕ್ಕೆ ಇದು ಸರಿಯಾದ ಸಮಯ ಅಲ್ಲಮ್ಮ. ನೋಡ, ನಾವೆಲ್ಲ ಸೇರಿ ಮನೆ ಮಾರಕ್ಕೆ ಡಿಸೈಡ್ ಮಾಡಿದ್ದೀವಿ, ನಾಳೆ ಬಯರ್ಸ್ ಬರ್ತಾರೆ, ಸುಮ್ನೆ ಬಾಯಿ ಮುಚ್ಕೊಂಡು ಸೈನ್ ಮಾಡ್ಬೇಕಷ್ಟೇ. ಅಮ್ಮ ಅಮ್ಮ ಸಮಾಧಾನ ಮಾಡ್ಕೋಮ್ಮ. ತಾಯಿ ಎಲ್ಲಮ್ಮ, ನಮ್ಮನೆನ ನೀನೇ ಕಾಪಾಡ್ಬೇಕಮ್ಮ. ಮಾ ನಮ್ಮಮ್ಮ ಭಕ್ತರ ಪಾಲಿನ ದೇವಿಯೇ.
ಸರ್ವೇಶ್ವರಿ ರಾಜ್ಯದಾಯಿನಿ ಸರ್ವತ್ರ ಧಾತ್ರಿ ಸಾವಿತ್ರಿ ಸತ್ಯವ್ರತೇ ಸತ್ಯರೂಪೇ ಸತ್ಯಪ್ರಿಯೇ ಸತ್ಯಮಾದೇ ತಾಯಿ ಥರನೇ ವೇಷ ಹಾಕೊಂಡು ಪಾತ್ರ ಮಾಡ್ತಿದ್ಯಲ್ಲ, ಅದನ್ನೆಲ್ಲ ಈಗ ತಾನೇ ಜ್ಞಾಪಿಸ್ಕೊತಾ ಇದ್ದೆ. ಆ ಎಲ್ಲಮ್ಮ ತಾಯಿನೇ ಪ್ರತ್ಯಕ್ಷ ಆಗೋ ಥರ ನೀನೇ ನನ್ನ ಕಣ್ಮುಂದೆ ನಿಂತಿದೀಯ. ಯಾವಾಗ ಬಂದೆ ಜರ್ಮನಿಯಿಂದ? ನಾನು ಇಲ್ಲಿಗೆ ಬಂದು ಒಂದ್ ತಿಂಗಳಾಯ್ತು. ಬೆಳಗಾಮಲ್ಲೇ ಸೆಟ್ಲ್ ಆಗಿದ್ದೀನಿ. ನಮ್ಮ ಯಜಮಾನ್ರು ಕಾಲೇಜ್ ರೋಡಲ್ಲಿ ಕ್ಲಿನಿಕ್ ಓಪನ್ ಮಾಡಿದ್ದಾರೆ. ಇಲ್ಲಿಗೆ ಬಂದಾಗಿಂದ ನಿನ್ನ ನೋಡ್ಬೇಕು, ನಿನ್ ಹತ್ರ ಮಾತಾಡ್ಬೇಕು ಅಂತ ಎಷ್ಟು ಹಂಬಲಿಸ್ತೆ ಗೊತ್ತಾ? ಎಲ್ಲೆಲ್ಲಿ ಹುಡುಕಾಡ್ಬಿಟ್ಟೆ ಗೊತ್ತಾ? ಅಂತೂ ನೀನು ಇಲ್ಲಿ ಸಿಕ್ಬಿಟ್ಟೆ. ಅಯ್ಯೋ, ನಾನ್ ಬರೀ ನನ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನೀನ್ ಹೇಗಿದ್ಯಾಕ? ಯಾಕಕ್ಕ ಹೀಗಳ್ತಾ ಇದ್ಯಾ? ಏನಾಯ್ತು ಹೇಳು. ನನ್ ಜೀವನದಲ್ಲಿ ಸಂತೋಷ ಸತ್ತೋಗಿದೆ, ನೆಮ್ಮದಿ ಬತ್ತೋಗಿದೆ, ಪ್ರೀತಿ ಅನ್ನೋದು ಇಲ್ವೇ ಇಲ್ಲ. ನನ್ ಜೀವನಕ್ಕೊಂದು ಅರ್ಥನೇ ಇಲ್ಲ. ಯಾಕಾದ್ರೂ ಬದುಕಿದ್ದೀನೋ, ಎಲ್ಲಾದ್ರೂ ಹೋಗಿ ಪ್ರಾಣ ಬಿಟ್ಬಿಡೋಣ ಅನ್ಸುತ್ತೆ. ಬಾ.
ಬಾ ನನ್ ಜೊತೆ. ನೋಡಕ್ಕ ನೀನಿನ ರೇಣುಕ ನನ್ ಚೈಲ್ಡ್ಹುಡ್ ಫ್ರೆಂಡು. ಇಡೀ ಕಾಲೇಜ್ಗೆ ಆಕರ್ಷಣೆಯಾಗಿ ಆತ್ಮವಿಶ್ವಾಸದಿಂದ ಮಾತಾಡ್ತಿದ್ದ ನೀನು ಈಗ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಿದ್ಯಾ? ಕಾಲೇಜ್ ಸೆಮಿನಾರ್ನಲ್ಲಿ ಆತ್ಮವಿಶ್ವಾಸದ ಬಗ್ಗೆ ವಾದ ಮಾಡ್ತಾ ಇದ್ದೆ, ಪ್ರೈಸ್ ತಗೊಳ್ತಾ ಇದ್ದೆ, ಚಪ್ಪಾಳೆ ಗಿಟ್ಟಿಸ್ತಾ ಇದ್ದೆ. ಆ ರೇಣುಕ ನೀನೇನಾ? ಅಲ್ಲ, ಆ ರೇಣುಕ ಸತ್ತೋಗಿ ಎಷ್ಟೋ ವರ್ಷಗಳಾಯ್ತು. ಈಗ ನಿನ್ ಮುಂದೆ ನಿಂತಿರೋದು ಬರೀ ಅಸ್ಥಿ ಪಂಜರ ಅಷ್ಟೇ. ನಿನ್ನಂತವಳ ಬಾಯಲ್ಲಿ ಇಂಥ ಮಾತು ಬರಬಾರ್ದು. ನಾನು ಎಕ್ಸಾಮ್ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದಾಗ ಎಕ್ಸಾಮ್ ಬರೆಯೋದು ದೇವರಲ್ಲ ನೀನು ಅಂತ ಹೇಳ್ತಾ ಇದ್ದೆ. ಉಪವಾಸ ವನವಾಸ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ಓದು ಅಂತ ಹೇಳ್ತಿದ್ದೆ. ಪದೇ ಪದೇ ನನ್ನಲ್ಲಿ ಆತ್ಮವಿಶ್ವಾಸನ ತುಂಬಿದೆ. ನನ್ನಂತ ದಡ್ಡಿಗೂ ಒಳ್ಳೆ ಮಾರ್ಕ್ಸ್ ಬರೋ ಥರ ಮಾಡಿದೆ. ಅದಾದ್ರೂ ಜ್ಞಾಪಕ ಇದೆಯಾ? ಮನುಷ್ಯನ್ನ ಕಾಪಾಡೋದು ಬರೀ ದೇವರಲ್ಲ ಆತ್ಮವಿಶ್ವಾಸ ಅಂತ ಹೇಳಿ ನಮ್ಮೆಲ್ರಿಗೂ ರೋಲ್ ಮಾಡೆಲ್ ಆಗಿದ್ದೆ. ನೀನೇ ಈ ಸ್ಥಿತಿಗೆ ಬಂದಿದ್ಯಾ ಅಂದ್ರೆ ನಂಗ್ ನಂಬಕ್ಕೆ ಆಗ್ತಾ ಇಲ್ಲ. ಹೇಳಕ್ಕ ಏನಾಯ್ತು ಹೇಳಕ್ಕ? ನೀನ್ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಇಷ್ಟೆಲ್ಲ ಆಗೋಯ್ತು. ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಗಂಡ ಅಂತ ನಾನ್ ಜೀವ ತೆಗೆದಿದ್ದಕ್ಕೆ ನನಗೆ ಸಿಕ್ಕಿದ್ದು ಇದನ್ನೇ. ಅದು ಯಾವ ಕೆಟ್ಟ ಕಣ್ಣು ನಮ್ಮ ಕುಟುಂಬದ ಮೇಲೆ ಬಿತ್ತೋ? ತುಂಬಾ ಜನ ನಮ್ಮ ಯಜಮಾನರು ಒಳ್ಳೆತನನ್ನ ದುರುಪಯೋಗ ಪಡಿಸ್ಕೊಂಡ್ರು, ಅವ್ರಿಗೆ ಮೋಸ ಮಾಡಿದ್ರು, ಸಾಲಗಾರರು ಅವರನ್ನ ಕೋರ್ಟ್ ಹತ್ಸಿದ್ರು. ಒಂದ್ಸಲ ಕೋರ್ಟ್ ಹತ್ತದ್ಮೇಲೆ ಗೆದ್ದೊಂದು ಸೋತ, ಸೋತೊಂದು ಸತ್ತ ಅಂತಾರಲ್ಲ, ಹಾಗೆ ಆಯ್ತು ನಮ್ಮ ಪರಿಸ್ಥಿತಿನೂ. ಅದೇ ಸಮಯದಲ್ಲಿ ಯಜಮಾನ್ರ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದು ಇದ್ದು ಬಂದಿದ್ದೆಲ್ಲ ನಷ್ಟ ಆಗೋಯ್ತು. ವರ್ಮಾನ ಕಡಿಮೆ ಆದ್ರೂ ಯಜಮಾನ್ರ ಧಾರಾಳತನ ಏನು ಕಡಿಮೆ ಆಗ್ಲಿಲ್ಲ. ಈಗಿರೋ ಒಂದು ಮನೇನ್ ಬಿಟ್ಟು ಬಾಕಿ ಎಲ್ಲಾನು ಕಳ್ಕೊಂಡ್ಬಿಟ್ವಿ. ಇನ್ನಿರೋ ಒಂದು ಮನೇನು ಎಲ್ಲಿ ನಮ್ ಕೈ ಬಿಟ್ಟು ಹೋಗುತ್ತೋ ಅನ್ನೋ ಭಯದಿಂದ ಸಾಯೋ ಮುಂಚೆ ನಮ್ಮತ್ತೆ ಅದನ್ನ ನನ್ನ ಹೆಸರಿಗೆ ಬರ್ದಿಟ್ರು. ಅವತ್ತಿಂದ ನಮ್ಮ ಯಜಮಾನ್ರು ಇರೋ ಬರೋ ಕೋಪನೆಲ್ಲ ನನ್ ಮೇಲೆ ಹಾಕಕ್ ಶುರು ಮಾಡಿದ್ರು. ಅವ್ರು ಮೊದ್ಲೇ ಟೆನ್ಷನ್ ಅಲ್ಲಿದ್ದಾರೆ, ನಾನು ತಿರುಗ್ ಮಾತಾಡಿ ಯಾಕೆ ಅವ್ರಿಗೆ ನೋವು ಕೊಡ್ಬೇಕು ಅಂತ ಅವ್ರಂದಿದ್ನೆಲ್ಲ ಅನ್ನಿಸ್ಕೊಂಡು ನಾನು ಸುಮ್ಮನೆ ಇದ್ದೆ. ಅವ್ರು ನನ್ ಮೇಲೆ ಕೂಗಾಡ್ತಾರೆ, ಕಿರ್ಚಾಡ್ತಾರೆ ಅಂತ ನನ್ನ ಮಕ್ಕಳು ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರು. ನಡೆಯೋ ಎಲ್ಲ ತಪ್ಪುಗಳಿಗೂ ಎಲ್ಲರೂ ನನ್ನನ್ನೇ ಹೊಣೆ ಮಾಡ್ತಾರೆ. ನನ್ನ ಮನೆಯಲ್ಲಿ ನಾನು ಜೀತದ ಆಳಿಂತರ ಬದುಕ್ತಾ ಇದ್ದೀನಿ. ಅದಲ್ಲಕ್ಕ ಜೀವನ, ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾಭಿಮಾನದಿಂದ ಬದುಕೋ ಹಕ್ಕಿದೆ, ಅಧಿಕಾರ ಇದೆ. ಈ ಹಕ್ಕು ಅಧಿಕಾರ ಇವೆಲ್ಲ ನನಗೇನು ಗೊತ್ತಾಗೋದಿಲ್ಲ. ಒಟ್ನಲ್ಲಿ ನನ್ ತುಂಬಿದ ಕುಟುಂಬ ಒಡೆದು ನುಚ್ಚು ನೂರಾಗದೆ ಹೋದ್ರೆ ಅಷ್ಟೇ ಸಾಕು. ಆದ್ರೆ ಇರೋ ಒಂದು ಮನೆನು ಮಾರ್ತೀನಿ ಅಂತ ಕೂತಿದ್ದಾರೆ ಯಜಮಾನ್ರು. ಕೂತ್ರೆ ಏನಾಯ್ತು, ಸೈನ್ ಹಾಕ್ಬೇಡ. ಅಯ್ಯೋ, ಅಷ್ಟೆಲ್ಲ ಧೈರ್ಯ ನನಗಿದ್ದಿದ್ರೆ ನಾನು ಯಾಕೆ ಹೀಗಿರ್ತಿದ್ದೆ? ಅಕ್ಕ, ನಮ್ಮ ಆಲೋಚನೆ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ಹೇಳೋದ್ ಸುಲಭನಮ್ಮ, ಅನುಭವಿಸೋದು ಮಾಡೋದು ತುಂಬಾನೇ ಕಷ್ಟ. ನಿನಗ್ ಮನೆ ಮಾರೋದು ಇಷ್ಟ ಇಲ್ಲ ತಾನೆ? ಇಲ್ಲ, ಮನೆ ಮಾರಕ್ಕೆ ನನಗೆ ಇಷ್ಟ ಇಲ್ಲ. ಈ ದೇಹದಲ್ಲಿ ಪ್ರಾಣ ಇರೋವರೆಗೂ ಅದನ್ನ ಉಳಿಸ್ಕೋಬೇಕು ಅಂತಾನೆ ನನ್ನ ಪ್ರಯತ್ನ. ಆದ್ರೆ ಆದ್ರೆ ನಾನು ಜರ್ಮನಿಲಿದ್ದಾಗ ಒಂದು ಯೋಗ ವಿದ್ಯೆ ಕಲ್ತಿದ್ದೆ.
ಅದು ಈಗ ಉಪಯೋಗಕ್ಕೆ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ. ನೀನೇನು ಯೋಚನೆ ಮಾಡಬೇಡ ಅಕ್ಕ, ಆ ಎಲ್ಲಮ್ಮ ಇದ್ದಾಳಲ್ಲ, ಎಲ್ಲ ಒಳ್ಳೇದೇ ಮಾಡ್ತಾಳೆ. ಓ ರೇಣುಕಾ ಅವರು, ನಮಸ್ಕಾರ. ನಾನು ಡಾಕ್ಟರ್ ರಾಧಾಕೃಷ್ಣ, ನಿಮ್ ಫ್ರೆಂಡ್ ಹಸ್ಬೆಂಡ್. ಏನೇ ಅಹಲ್ಯ, ಅಪರೂಪಕ್ಕೆ ನಿನ್ ಫ್ರೆಂಡ್ ಮನೆಗೆ ಬಂದಿದ್ದಾರೆ, ಅವ್ರಿಗೆ ಕಾಫಿ ಟೀ ಏನಾದರೂ ಕೊಟ್ಟಿಯೋ ಇಲ್ಲೋ ಅಥವಾ ಉಪವಾಸನೆ ಕೂರಿಸ್ಬಿಟ್ಟಿದ್ಯಾ? ನೆನ್ನೆ ಹೇಳಿದ್ದೀನಿ ಇವತ್ತು ಬೈಯರ್ಸ್ ಬರ್ತಾರೆ, ಎಲ್ಲೂ ಹೋಗ್ಬೇಡ ಅಂತ. ಇವತ್ತು ಅವಳು ಬರಲಿ. ಅಪ್ಪ ಇದು ಕೋಪ ಮಾಡ್ಕೊಳ್ಳೋ ಟೈಮ್ ಅಲ್ಲ. ಅಲ್ಲಿ ನೋಡಿ, ಬೈಯರ್ ಬ್ರೋಕರ್ ಎಲ್ಲ ಕಾಯ್ತಾ ಇದ್ದಾರೆ. ನೋಡಿ, ಅವ್ರನ್ನ ಹಾಗೆ ಸುಮ್ಮನೆ ಕೂರಿಸೋದು ಡೀಸೆನ್ಸಿ ಅಲ್ಲ. ನೀವು ಹೋಗಿ ಮಾತಾಡ್ತಾ ಇರಿ, ಅಮ್ಮ ಬಂದ್ರೆ ನಾನು ನೋಡ್ತೀನಿ. ಸರಿ. ಕಷ್ಟ ಎಲ್ಲ ನನಗೆ ಅರ್ಥ ಆಗಿದೆ. ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ. ಆ ಧೈರ್ಯದಿಂದನೇ ನಾನಿನ್ನೂ ಬದುಕಿದ್ದೀನಿ ತಾಯಿ. ನೀನು ಆ ಮನೆ ಮಾರೋದಿಕ್ಕೆ ಒಪ್ಕೋಬೇಡ. ನನಗಷ್ಟು ಧೈರ್ಯ ಇಲ್ಲ ತಾಯಿ. ನಿನ್ನಲ್ಲಿ ಆ ಧೈರ್ಯ ಬರೋದಿಕ್ಕೆ ನಾನು ಹೇಳ್ದಾಗ ಮಾಡು. ನಿನ್ನ ಸ್ನೇಹಿತೆಯ ಆತ್ಮದ ಚೈತನ್ಯ ನಿನ್ನಲ್ಲಿ ಸೇರ್ತಾ ಇದೆ, ಅದಕ್ಕೆ ಪರಕಾಯ ಪ್ರವೇಶವನ್ನ ಮಾಡಿಸ್ತಾ ಇದ್ದೀನಿ. ನಿನ್ನಲ್ಲಿ ಕಳೆದೋಗಿರೋ ಆತ್ಮವಿಶ್ವಾಸ ಅವಳಲ್ಲಿದೆ, ಅವಳೆಲ್ಲ ನಿಭಾಯಿಸ್ತಾಳೆ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನಿಲ್ಸೋವರೆಗೂ ನಿನ್ನ ರೂಪದಲ್ಲಿ ಅವಳ ಆತ್ಮ ನಿಮ್ಮನೆಯಲ್ಲಿರುತ್ತೆ. ಧೈರ್ಯವಾಗಿ ನಾನಿದ್ದೇನೆ. ಭಕ್ತರ ಕಷ್ಟವನ್ನು ಕಳೆದು ಅವರಿಗೆ ಸುಖವನ್ನು ದಯಪಾಲಿಸೋಕೆ ನಾನಿರೋದು. ಈಗ ಪರಕಾಯ ಪ್ರವೇಶಕ್ಕೆ ಸಿದ್ಧಳಾಗು. ಆಯ್ತು ತಾಯಿ. ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರಲ್ವಾ? ಕಾಯಿಲಿ ಬಿಡು, ನಾನು ಕಾಯಿಲಿಲ್ವಾ? ಏನಮ್ಮ ನೀನು ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಎಲ್ಲರೂ ನಿನಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದೀವಿ ಗೊತ್ತಾ? ಹೀಗೆ ದಾರಿ ಗಡ್ಡ ನಿಂತಿರ್ತೀಯೋ, ಒಳಗೆ ಹೋಗಕ್ಕೆ ಜಾಗ ಕೊಡ್ತೀಯೋ? ಓಹೋ ಹೋ 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 ಹೋ, ಬನ್ನಿ ಬನ್ನಿ. ಈಗ ನೆನಪಾಯ್ತಾ ಮನೆ? ಟೈಮ್ ಎಷ್ಟಾಯ್ತು ಗೊತ್ತಾ? 11:08. ಸರಿ ಬಾ, ಡಾಕ್ಯುಮೆಂಟ್ ಸೈನ್ ಮಾಡು. ಯಾವ ಡಾಕ್ಯುಮೆಂಟ್? ಏನ್ ಹೀಗೆ ಕೇಳ್ತಾ ಇದೀಯಾ? ನಾವೆಲ್ಲ ಸೇರಿ ಈ ಮನೆ ಮಾರೋದು ಅಂತ ತೀರ್ಮಾನ ಮಾಡಿಲ್ವಾ? ನೀವೆಲ್ಲ ಡಿಸೈಡ್ ಮಾಡಿದ್ದೀರಿ, ನಾನಲ್ಲ. ಸುಮ್ಮನೆ ಮಾತಿಗೆ ಮಾತು ಬೆರೆಸಿ ಪ್ರಯೋಜನ ಇಲ್ಲ. ತಗೋ ಈ ಪೇಪರ್ಸ್ಗೆ ಸೈನ್ ಮಾಡು, ಆಮೇಲೆ ಮಾತಾಡೋಣ. ಸೈನ್ ಹಾಕಿ ಎಲ್ಲ ಮುಗಿದೋದ್ಮೇಲೆ ಮಾತಾಡೋದ್ರಿಂದ ಏನು ಉಪಯೋಗ? ಅಂದ್ರೆ ಮನೆ ಮಾರಕ್ಕೆ ನನಗಿಷ್ಟ ಇಲ್ಲ, ನಾನ್ ಸೈನ್ ಮಾಡಲ್ಲ. ಏನ್ ಸ್ವಾಮಿ, ಈ ಮನೆ ಮಾರೋ ವಿಷಯ ನಿಮ್ ಹೆಂಡತಿ ಹೇಳಿರ್ಲಿಲ್ವಾ? ಹೇಳಿದ್ದೆ, ಒಪ್ಕೊಂಡಿದ್ಲು. ಆದ್ರೆ ಈಗ ನೀವು ಕೂತ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನೀವ್ ಎಷ್ಟೊತ್ತು ಕೂತ್ಕೊಂಡಿದ್ರು ಯಾವುದು ಸರಿ ಹೋಗಲ್ಲ. ಅಂದ್ರೆ ಈ ಮನೆ ನಂದು, ನನ್ನ ಹೆಸರಲ್ಲಿದೆ. ಇದನ್ನ ಮಾರೋದು ಬಿಡೋದು ನನ್ನ ನಿರ್ಧಾರಕ್ಕೆ ಬಿಟ್ಟಿದ್ದು.
ಸಾಕ್ ಮಾಡ್ರಿ ನಿಮ್ ನಾಟಕನ. ಮನುಷ್ಯ ದುಡ್ಡುಗೋಸ್ಕರ ಈ ಮಟ್ಟ ಕಿಳಿಬಾರ್ದು. ಮನೆ ಮಾರೋ ವಿಷಯ ನಾನು ಹೂ ಅಂತೀನಿ, ನೀನ್ ಹೂ ಅನ್ನು, ಒಳ್ಳೆ ರೇಟ್ ರೈಸ್ ಆಗತ್ತೆ ಅಂತ ನಿಮ್ ಹೆಂಡತಿ ನೀವೇ ಹೇಳ್ಕೊಟ್ಟಿದ್ದೀರ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಅಯ್ಯೋ, ನೀವ್ ಎಂತ ದೊಡ್ಡ ಮನುಷ್ಯರು, ಈಗ ಅರ್ಥವಾಗಿದೆ ಏನು ಅಂತ. ಈ ಮನೇನು ಬೇಡ, ಮಠನು ಬೇಡ, ಚಲೋ ಭಯ ಓನರ್ ಅಂತ ಓನರ್. ಇಲ್ಲ ನೋಡಿ, ಅಲ್ಲ ಇವ್ರೆ ನಿಂತ್ಕೊಳ್ಳಿ, ನಾನು ಹೇಳಿದ್ ಕೇಳಿ, ಎಲ್ಲ ಸರಿ ಹೋಗುತ್ತೆ ರೀ, ಬನ್ನಿ ಪ್ಲೀಸ್. ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಹೀಗೆಲ್ಲರ ಎದುರಿಗೂ ನನಗೆ ಅವಮಾನ ಮಾಡಬೇಕು ಅಂತ. ಇವತ್ತು ನಿನ್ನ ಇನ್ನು ಮುಂದೆ ಈ ಮನೆಯಲ್ಲಿ ಇಂಥವೆಲ್ಲ ನಡೀಬಾರ್ದು. ಇದೇ ಕೊನೆ, ಪರಿಣಾಮ ಚೆನ್ನಾಗಿರಲ್ಲ. ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ನನಗೆ ಈ ರೀತಿ ಅವಮಾನ ಮಾಡಬೇಕು ಅಂತ. ಕಾಫಿ ತಂದಿದ್ದೀನಿ. ಉಳಿಸ್ಕೊ ಬಂದಿದ್ದ ಅಲ್ಪ ಸ್ವಲ್ಪ ಮರ್ಯಾದೆನೂ ಮಣ್ಣು ಪಾಲ್ ಮಾಡ್ಬಿಟ್ಟೆ. ಕಾಫಿ ಒಳ್ಳೆ ಮೂಗಿ ತರ ಇರ್ತಾ ಇದ್ದೆ, ಇಷ್ಟೊಂದು ಏರಿಯ ಹೇಗೆ ಬಂತು? ಕಾಫಿ ತಗೊಂಡೋಗಿ ಮೋರಿಗಿಸ್ರಿ ನಿನ್ ಕಾಫಿನ. ತೊಲಗಿ ಆಚೆ, ನೀನ್ ನೋಡಿದ್ರೆ ನನ್ ಮೈ ಉರಿಯುತ್ತೆ. ಅಮ್ಮ ಅಮ್ಮ ಅಮ್ಮ, ನನ್ನ ವಾಚ್ ಅಲ್ಲಮ್ಮ. ಕಾಫಿ ತಗೋ. ಅಮ್ಮ ವಾಚು. ಕಾಫಿ ತಗೋಳೋ. ನಿನ್ನ ವಸ್ತು ಮೇಲೆ ನಿನಗ್ ಪ್ರಜ್ಞೆ ಇರ್ಬೇಕಪ್ಪ. ಎಲ್ಲೋ ಇಟ್ಬಿಡೋದು, ಯಾರ ಮೇಲೋ ತಪ್ಪೆ ತಾಕೋದು, ಇದೆಲ್ಲ ಇನ್ಮೇಲೆ ಈ ಮನೇಲಿ ನಡೆಯಲ್ಲ. ಏನು ಅಮ್ಮ, ನನ್ನ ಕ್ಯಾರಿಯರ್ ಅಲ್ಲಿ ಅಡಿಗೆ ಮನೇಲಿ ರೆಡಿ ಮಾಡಿ ಇಟ್ಟಿದ್ದೀನಮ್ಮ. ಇವತ್ತೇನೋ ನಾನ್ ರೆಡಿ ಮಾಡಿ ಇಟ್ಟಿದ್ದೀನಿ, ನಾಳೆಯಿಂದ ನಿಮ್ ಅತ್ತಿಗೆ ಜೊತೆ ಸೇರ್ಕೊಂಡು ನಿನಗೇನ್ ಬೇಕು ನೀನೇ ರೆಡಿ ಮಾಡ್ಕೋಬೇಕು. ಅತ್ತೆ, ಲಂಚ್ ಬಾಕ್ಸ್ ರೆಡಿನಾ? ಇಬ್ರಿಗೂ ರೆಡಿ ಮಾಡಿಟ್ಟಿದ್ದೀನಿ. ಲಕ್ಷ್ಮಿ, ಇವತ್ತೇನೋ ನಾನ್ ಮಾಡಿಟ್ಟಿದ್ದೀನಿ, ನಾಳೆಯಿಂದ ನೀನೇ ಮಾಡ್ಕೊಮ್ಮ. ನಾನ್ ಅಡಿಗೆ ಕೆಲ್ಸ? ಹೌದಮ್ಮ, ನಿಂದೆ ಟಿಫಿನ್ ಮರ್ತ್ಬಿಟ್ಟಿರಿ, ತಗೊಂಡೋಗಿ. ಏನ್ರಿ ಇದು? ಅವ್ರವ್ರ ಜವಾಬ್ದಾರಿ ಅವ್ರವ್ರ ವಹಿಸ್ಕೊಂಡ್ರೆ ನಿನಗೇನ್ ಜವಾಬ್ದಾರಿ ಈ ಮನೇಲಿ? ನನ್ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನನ್ ಜವಾಬ್ದಾರಿ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತು. ಏನ್ರಿ ಇದು, ನಿಮ್ ಅಮ್ಮನ್ಗೆ ಇಷ್ಟೊಂದ್ ಧೈರ್ಯ ಇಲ್ಲಿಂದ ಬಂತು? ಅದೇ ಕಣೆ, ನನಗೂ ಅರ್ಥ ಆಗ್ತಾ ಇಲ್ಲ. ಇಷ್ಟಕ್ಕೂ ಅದನ್ನೆಲ್ಲ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ ಹೇಳು. ಅದು ಹಾಗಲ್ಲರಿ. ನೋಡು ಲಕ್ಷ್ಮಿ, ಈ ಮನೆ ನಮ್ಮಮ್ಮನ ಹೆಸರಲ್ಲಿದೆ. ಅಕಸ್ಮಾತ್ ಅವರಿಗೆ ತಲೆ ಗೆಲೆ ಕೆಟ್ಟು ಯಾವ್ದಾದ್ರು ಅನಾಥಾಶ್ರಮಕ್ಕೆ ಬರ್ದ್ಬಿಟ್ರೆ ನಾವು ಕಾವಿ ಹಾಕೊಂಡು ಶಂಭೋ ಶಂಕರ ಅನ್ಬೇಕಾಗುತ್ತೆ. ನೋಡು, ಮನೆ ಮಾರಿ ದುಡ್ಡು ನಮ್ ಕೈಗ್ ಬರೋವರೆಗೂ ಅಮ್ಮ ಅಪ್ಪ ಅಂತ ಇದ್ಬಿಡೋಣ. ನೀವ್ ಹೇಳೋದು ಸರಿನೆ. ನಿಮ್ಮಅಮ್ಮ ಆಡೋದ್ ನೋಡ್ತಾ ಇದ್ರೆ ಅವ್ರು ಯಾವಾಗ ಏನ್ ಮಾಡ್ತಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಚಂದ್ರು, ಚಂದ್ರು ಹೇಳು. ಏನಮ್ಮ ನೀನು, ಶುರುವಾಯ್ತ ನಿನ್ ಗೋಳು? ದೊಡ್ಡೋರು ಅನ್ನೋ ಮರ್ಯಾದೆ ಇರ್ಲಿ, ಹೇಳು. ಏನಾಗಿದೆ ನಿನ್ಗೆ, ಹುಚ್ಚಿಚ್ಚ ಹಿಡ್ದಿದ್ಯಾ? ನಿನಗೆ ಹಿಡ್ದಿರೋ ಹುಚ್ಚನ್ನ ಬಿಡಿಸ್ಬೇಕು ಅಂತಿದ್ದೀನಿ. ನೋಡು, ನಾಳೆಯಿಂದ ಬೆಳಿಗ್ಗೆ 6 ಗಂಟೆಗೆ ಏಳ್ಬೇಕು, ಹಾಲು ತಗೊಂಡ್ ಬರ್ಬೇಕು, ಮಾಡಿದ ಸಂಪಾದನೆಲಿ ಮನೆ ಖರ್ಚಿಗೆ ಅಂತ ಪ್ರತಿ ತಿಂಗಳು ಕೊಡ್ಬೇಕು. ಸಾಯಂಕಾಲ ಎಲ್ಲೆಲ್ಲೋ ಅಲ್ದಾಡ್ದೆ ಮನೆ ಸೇರ್ಕೋಬೇಕು. ನೀನ್ ಅಂದ್ಮೇಲೆ ಅಧಿಕಾರ ಚಲಾಯಿಸಕ್ ಬರ್ಬೇಡ. ನೀನ್ ಆಡ್ತಾ ಇರೋದ್ ನೋಡಿದ್ರೆ
ನಿನ್ಗೆಲ್ಲ ಕೊನೆಗಾಲ ಬಂದಿದೆ ಅಂತ ಕಾಣ್ಸತ್ತೆ. ಹೋಗಮ್ಮ ಹೋಗು. ನಾನ್ ಮಾತಾಡ್ತಾನೆ ಇದೀನಿ, ಮುಸ್ಕಾಕೊಂಡು ಮಲ್ಕೋತೀಯ. ಹೇಳೋ ಹೇಳೋ ಮೇಲೆ ಏನಮ್ಮ ನಿಂದು? ಇದು ಮನೆ ಅಲ್ಲ, ಸ್ಮಶಾನ. ನಾನು ಈ ಮನೇಲಿ ಇರಲ್ಲ. ಏ ಚಂದ್ರು, ಚಂದ್ರು ಎಲ್ಲಿಗೆ ಹೋಗ್ತಾ ಇದೀಯೋ? ಇವಳು ನನಗೆ ಕೆನೆ ಹೊಡಿತಾಳಪ್ಪ. ಇವಳು ಇರೋ ಜಾಗದಲ್ಲಿ ನಾನು ಒಂದು ಕ್ಷಣನೂ ಇರೋದಿಲ್ಲ. ಛೀ, ಏ ಚಂದ್ರು, ಏಯ್ ಏನಾಗಿದೆಯಾ ನಿನಗೆ? ಯಾಕೆ ಹೀಗಾಡ್ತಾ ಇದೀಯಾ? ಒಳ್ಳೆ ದೆವ್ವ ಮೆಟ್ಕೊಂಡು ಇರೋ ಥರ ಆಡ್ತಾ ಇದೆಯಲ್ಲೆ. ಅವನ್ ಕೆನ್ನೆಗೋಡೆ ಅಂತ ತಪ್ಪು ಏನೇ ಮಾಡ್ದ? ಅವನ್ ಹೋಗ್ತಾ ಇದ್ದಾನೆ, ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ಹೋಗ್ ಕರ್ಕೊಂಬಾ, ತಪ್ಪಾಯ್ತು ಅಂತ ಕೇಳ್ಕೋ. ಖಂಡಿತ ಇಲ್ಲ ಮಗ, ಅವನಿಗೆ ಅಷ್ಟಿರ್ಬೇಕಾದ್ರೆ ಅವನ ಅಮ್ಮ ನನಗಿನ್ನೆಷ್ಟಿರ್ಬೇಡ. ಎಲ್ಗೋಗ್ತಾನೆ, ಬರ್ತಾನೆ ಬಿಡಿ. ವರ್ಷ, ಯಾಕಮ್ಮ ಕಣ್ಣಲ್ಲಿ ನೀರ್ ಬರ್ತಿದೆ? ಅಂತೂ ನನ್ ಕಣ್ಣಲ್ಲಿ ನೀರ್ ಹರಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ತವ್ರ ಮನೇಲಿ ಕಣ್ಣೀರ್ ಹಾಕಿದ ಹೆಣ್ಮಕ್ಳು ಅತ್ತೆ ಮನೇಲಿ ಸುಖವಾಗಿರ್ತಾರಂತೆ. ನೀನ್ ಅಡಿಗೆ ಕೆಲ್ಸನೆಲ್ಲ ಇಲ್ಲೇ ಕಲ್ತ್ಕೊಂಡ್ ಹೋದ್ರೆ ಆಮೇಲೆ ನಿನ್ಗೆ ಸುಲಭ ಅಲ್ವೇನೆ? ಏನು ಕಲ್ಸೇ ಇಲ್ಲ ಅಂತ ಆಮೇಲೆ ನಿನ್ನಲ್ಲ ನನ್ನ ಬೈತಾರೆ ನಿನ್ನ ಅತ್ತೆ ಮನೆಯವರು. ಒಂದ್ ಕೆಲ್ಸ ಮಾಡು, ಈರುಳ್ಳಿನ ಅರ್ಧ ಭಾಗ ಮಾಡಿ ನೀರಲ್ಲ ಅದ್ದಿ ತೆಗಿ, ಆಮೇಲೆ ಹೆಚ್ಚು. ಆಗ ನೋಡು ಕಣ್ಣಲ್ಲಿ ನೀರ್ ಬರಲ್ಲ. ಏನಮ್ಮ ಇದು? ಚಪಾತಿ. ಚಪಾತಿ ಮಾಡ್ತಿದೀಯೋ ಅಥವಾ ಆಸ್ಟ್ರೇಲಿಯಾ ಮ್ಯಾಪ್ ಮಾಡ್ತಿದೀಯೋ? ತುಂಬಾ ಕಷ್ಟ ಆಗ್ತಿದೆ ಅತ್ತೆ. ನೋಡಮ್ಮ, ಕಲಿಯೋವರೆಗೂ ಎಲ್ಲ ಕಷ್ಟ ಅನ್ಸುತ್ತೆ, ಕಲ್ತ ಮೇಲೆ ಇದ್ರ ಸುಲಭ ಯಾವುದು ಇರಲ್ಲ. ನೋಡು ಲಕ್ಷ್ಮಿ, ಹಿಟ್ಟನ್ನ ಇಷ್ಟೆಳ್ಳು ಕಲ್ಸ್ಕೋಬಾರ್ದು. ವರ್ಷ, ತುಂಬಾ ಸೆಕೆ ಆಗ್ತಾ ಇದೆ ಅಲ್ವಾ? ಓಹೋ, ಏನಪ್ಪ ಅರ್ಜುನ್, ತಂಗಿ ಮೇಲೆ ಇಷ್ಟೊಂದ್ ಪ್ರೀತಿ ಬಂದ್ಬಿಡ್ತಾ? ಅಡ್ಗೆ ಮನೆವರೆಗೂ ಹುಡ್ಕೊಂಡ್ ಬಂದಿದೀಯಾ? ಅಮ್ಮ, ಅದು ಲಕ್ಷ್ಮಿಗೆ ಅಭ್ಯಾಸ ಇಲ್ವಲ್ಲಮ್ಮ. ನನಗ್ ಗೊತ್ತಾಗತ್ತಪ್ಪ, ಅಭ್ಯಾಸ ಇಲ್ದೆ ಹೆಂಡತಿ ಅಡ್ಗೆ ಮನೇಲಿ ಕೆಲ್ಸ ಮಾಡಕ್ ಬಂದಿದ್ದಾಳೆ. ಅವಳಗ್ ಸೆಖೆ ಆಗುತ್ತೆ, ತಂಪಾಗಿರ್ಲಿ ಅಂತ ಫ್ಯಾನ್ ತಗೊಂಬಂದಿದೀಯಾ? ಇರ್ಲಿ ಅಲ್ವೋ, 35 ವರ್ಷಗಳಿಂದ ನಾನು ಇದೇ ಅಡ್ಗೆ ಮನೇಲಿ ಬೇಯ್ತಾ ಇದ್ದೀನಿ. ನನಗೂ ಗಾಳಿ ಬೇಕು ಅಂತ ನಿನಗೆ ಯಾವತ್ತೂ ಅನ್ನಿಸ್ಲಿಲ್ಲ ಅಲ್ಲ? ಹೋಗ್ಲಿ ಬಿಡು, ಹೇಗೂ ತಂದಿದೀಯಲ್ಲ, ನನಗೂ ಗಾಳಿ ಬರೋ ತರ ಹಾಕು. ಅಮ್ಮ, ಇಲ್ಲಿ ಇಟ್ಬಿಟ್ರೆ ಸಾಕು, ಎಲ್ಲ ಕಡೆ ಗಾಳಿ ಬರುತ್ತೆ. ಅರ್ಜುನ್, ಅಮ್ಮ ನಾಳೆ ಬೆಳಗ್ನಿಂದ ವಾಕಿಂಗ್ ಹೋಗೋಣ ಅಂತ ಅನ್ಕೊಂಡಿದೀನಿ, ನೀನು ನನ್ ಜೊತೆ ಬಾ, ಹೊಟ್ಟೆ ಕರಗ್ಲಿ ಸ್ವಲ್ಪ. ಆಯ್ತಮ್ಮ, ಆಯ್ತು. ಏನಮ್ಮ ಇಷ್ಟೊಂದು ಫಾಸ್ಟ್? ಈಗಿನ ಕಾಲದಲ್ಲಿ ಫಾಸ್ಟ್ ಆಗೇ ಇರ್ಬೇಕಪ್ಪ, ಇಲ್ಲ ಅಂದ್ರೆ ಜೀವನ ಮಾಡೋದು ತುಂಬಾ ಕಷ್ಟ. ಏನಮ್ಮ ನಿನ್ ಮಾತಿನ ಅರ್ಥ? ಮನುಷ್ಯನಾದೋನು ದೂರ ಆಲೋಚನೆ ಇಟ್ಕೊಂಡು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೋಬೇಕಪ್ಪ. ಅಂದ್ರೆ ಮದುವೆ ಆಗಿ 6 ವರ್ಷ ಆಯ್ತು, ಇನ್ನು ಮಕ್ಕಳ ಆಲೋಚನೆನೆ ಇಲ್ವೇನೋ? ನೀನು ಮನೆ ಮಾರಲ್ಲ, ನನಗೆ ಮಕ್ಕಳಾಗಲ್ಲ, ಅವಳು ಟ್ಯಾಬ್ಲೆಟ್ ತಗೊಳ್ಳೋದು ನಿಲ್ಸಲ್ಲ. ಮನೆ ಮಾರಕ್ಕೆ ಇದು ಸರಿಯಾದ ಸಮಯ ಅಲ್ಲಪ್ಪ. ಇಷ್ಟಕ್ಕೂ ನಿಮಗಿಲ್ದಿರೋ ಮನೆ ಕಟ್ಕೊಂಡು ನನಗೇನಾಗ್ಬೇಕಾಗಿದೆಯೋ, ಅದು ಯಾವತ್ತಿದ್ರು ನಿಮಗೆ ಅಲ್ವಾ? ನಿನಗೆ ತಂದೆ ಆಗ್ಬೇಕು ಅನ್ನೋ ಆಸೆ ಇಲ್ವೇನು? ಸ್ವಲ್ಪ ಯೋಚನೆ ಮಾಡಿದ್ರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಏನ್ ಹೇಳ್ತಿದ್ಯಾ? ನಾನು ಹೇಳ್ದ ಹಾಗೆ ಮಾಡು, ನಿನ್ ಹೆಂಡತಿ ಕೊಡ್ತಿರೋ ಟ್ಯಾಬ್ಲೆಟ್ನ ಚೇಂಜ್ ಮಾಡ್ಬಿಡು. ಅಯ್ಯೋ, ಅವಳಿಗೇನಾದ್ರೂ ಅನುಮಾನ ಬಂದ್ಬಿಟ್ರೆ? ಅನುಮಾನ ಬರದೇ ಇರೋ ತರ ಏನಾದ್ರೂ ಮಾಡಪ್ಪ, ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಮುಂದಾಗೋದನ್ನ ನಾನು ನೋಡ್ಕೋತೀನಿ.
ವರ್ಷ ತಗೋ ಸ್ವೀಟು. ಸ್ವೀಟಾ? ಯಾಕೋ? ನನ್ನ ಎಂ ಎ ರಿಸಲ್ಟ್ ಬಂದಿದೆ, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ ಅದಕ್ಕೆ. ಹೌದಾ? ಕಂಗ್ರಾಚುಲೇಷನ್ಸ್. ತಗೋ ಸ್ವೀಟು. ರಿಸಲ್ಟ್ ಬಂತಲ್ಲ, ಈಗ್ಲಾದ್ರೂ ಬಂದು ನಮ್ಮ ಅಮ್ಮನ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ನಾನ್ ಬೇರೆಯವ್ರ ಹೆಂಡತಿ ಆಗ್ತೀನಿ ಅಷ್ಟೇ. ಓ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಕೂಲ್ ರವಿ, ಅಮ್ಮ ಮೊದ್ಲಿನ ತರ ಇಲ್ಲ, ಅವ್ರ ಬಿಹೇವಿಯರೇ ಚೇಂಜ್ ಆಗಿದೆ. ನೀನೇನು ಯೋಚನೆ ಮಾಡ್ಬೇಡ, ನಾನೇ ನಿಮ್ ಮನೆಗ್ ಬಂದು ದೊಡ್ಡವ್ರ ಹತ್ರ ಮಾತಾಡಿ ಅವ್ರ ಆಶೀರ್ವಾದ ಪಡ್ಕೊಂಡೆ ನಿನ್ ಮದ್ವೆ ಆಗ್ತೀನಿ ಆಯ್ತಾ? ನೋಡು, ಅದ್ ಏನ್ ಮಾಡ್ತೀಯೋ ಬೇಗ ಮಾಡು. ನಿನ್ನೆ ನಮ್ಮ ಅಮ್ಮ ನಮ್ಮ ಅಣ್ಣನ ಹತ್ರ ಜಗಳ ಮಾಡಿ ಮನೆ ಬಿಟ್ಟು ಓಡಿಸಿದ್ದಾರೆ. ಪಾಪ, ಈಗ ಅವನು ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ. ಕಂಗ್ರಾಚುಲೇಷನ್ಸ್, ನೀವು ತಾಯಿ ಆಗ್ತಾ ಇದ್ದೀರಾ. ಏನು, ಯಾಕೆ ಎಷ್ಟೊಂದು ಅಪ್ಸೆಟ್ ಆಗ್ತಿದ್ದೀರಾ? ಎಷ್ಟನೇ ಮಗು ಇದ್ ನಿಮ್ದು? ಮೊದಲನೇದು. ಯಾಕೆ ಅಷ್ಟಕ್ಕೆ ಇಷ್ಟೊಂದು ಟೆನ್ಷನ್ ತಗೊಳ್ತಿದ್ದೀರಾ? ನಿಮ್ ಟೆನ್ಷನ್ ನೋಡಿದ್ರೆ ಇದು ಏಳನೇದೋ ಎಂಟನೇದೋ ಅಂತ ಅನ್ಕೊಂಡೆ. ಡಾಕ್ಟರ್, ನಾನು ನಿಜವಾಗ್ಲೂ ತಾಯಿ ಆಗ್ತಾ ಇದ್ದೀನ. ಈ ರಿಪೋರ್ಟ್ ಓದಿ, ನಿಮ್ಗೆ ಗೊತ್ತಾಗತ್ತೆ. ಇದು ನನ್ನ ರಿಪೋರ್ಟೇನಾ? ನಿಮ್ದೇಮ್ಮ. ಆದ್ರೆ ಇದು ಹೇಗ್ ಸಾಧ್ಯ ಡಾಕ್ಟರ್? ನಾನು ದಿನ ಮಾತ್ರೆ ತಗೋತಾ ಇದ್ದೀನಿ. ಯಾವ ಮಾತ್ರೆ? ನಿಮ್ಮ ಹತ್ರ ಪ್ರಿಸ್ಕ್ರಿಪ್ಷನ್ ಇದೆಯಾ? ಪ್ರಿಸ್ಕ್ರಿಪ್ಷನ್ ಇಲ್ಲ, ಆದ್ರೆ ಮಾತ್ರೆಗಳಿದೆ. ಮಾತ್ರೆಗಳನ್ನ ಪರ್ಸಲ್ಲೇ ಇಟ್ಕೊಂಡು ಓಡಾಡ್ತೀರಾ? ಇಲ್ಲ ಡಾಕ್ಟರ್, ಮಾತ್ರೆಗಳು ಖಾಲಿಯಾಗಿತ್ತು. ಬರ್ತಾ ನಮ್ಮ ಯಜಮಾನ್ರು ಕೊಡ್ಸಿದ್ರು. ಅವ್ರೆಲ್ಲಿ? ಅವ್ರಿಗೇನೋ ಮೀಟಿಂಗ್ ಇದೆ, ಹಾಗಾಗಿ ಬರಕ್ ಆಗ್ಲಿಲ್ಲ. ಮಾತ್ರೆಗಳು ಕೊಡಿ, ನೋಡ್ತೀನಿ. ಏನಾಯ್ತು ಡಾಕ್ಟರ್? ಇವು ಆ ಮಾತ್ರೆಗಳಲ್ಲ, ಈ ಮಾತ್ರೆಗಳು. ಅಂದ್ರೆ? ಅಂದ್ರೆ ಇವು ವಿಟಮಿನ್ ಟ್ಯಾಬ್ಲೆಟ್ಸ್, ಮಗು ದಷ್ಟು ಪುಷ್ಟವಾಗಿ ಬೆಳೆಯಕ್ಕೆ. ಪ್ಲೀಸ್ ಡಾಕ್ಟರ್, ನನಗೆ ಮಗು ಬೇಡ. ಅಬಾರ್ಷನ್ ಮಾಡಿ. ಏನು ಅಬಾರ್ಷನಾ? ನೋಡಿ, ನಿಮ್ಗೆ ತಾಯಿಯಾಗೋ ಅದೃಷ್ಟ ಸಿಕ್ಕಿದೆ, ಸಂತೋಷ ಪಡಿ. ಡಾಕ್ಟರ್ ಕೆಲಸ ಜೀವ ಉಳಿಸೋದು, ಜೀವ ತೆಗೆಯೋದಲ್ಲ. ಐ ಆಮ್ ಸಾರಿ. ನೀನು ಕೂಗಾಡ್ತಿದ್ಯಾ, ಕಿರುಚಾಡ್ತಿದ್ಯಾ ಹೊರತು ನನಗೇನು ಅರ್ಥ ಆಗ್ತಾ ಇಲ್ಲ. ಬಾಯ್ ಬಿಡ್ ಮಾಡಿ. ಈಗ ಮಳ್ಳಿನ ತರ ಮಾತಾಡ್ತಿದ್ಯಾ? ನಿಜ ಹೇಳು, ನೀನ್ ಯಾವ ಮಾತ್ರ ಕೊಡ್ತಾ ಇದ್ದಿದ್ದು? ಇನ್ನು ನಿನ್ಗೆ ಅರ್ಥ ಆಗ್ಬೇಕಾ? ಇಲ್ಲಿ ನೋಡು, ರಿಪೋರ್ಟ್ ನೋಡು, ರಿಪೋರ್ಟ್ ನೋಡು. ಕಂಗ್ರಾಚುಲೇಷನ್, ನಿನ್ ಅಮ್ಮ ಆಗ್ತಾ ಇದೀಯಾ? ನಾನು ಅಪ್ಪ ಆಗ್ತಾ ಇದ್ದೀನಿ. ತಿಪ್ಪೆ ಬಿಸಾಕು ನಿನ್ ಕಂಗ್ರಾಚುಲೇಷನ್ಸ್. ನನ್ಗೆ ಮಗು ಬೇಡ. ನನ್ನ ಅಬಾರ್ಷನ್ ಮಾಡಿಸ್ಕೋತೀನಿ, ನನ್ಗೆ ಮಗು ಬೇಡ. ನೋಡು, ಯಾವ್ದಾರ ಒಳ್ಳೆ ಗೈನಕಾಲಜಿಸ್ಟ್ ಹತ್ರ ಅಬಾರ್ಷನ್ ಅಪಾಯಿಂಟ್ಮೆಂಟ್ ತಗೋ. ಅಮ್ಮ, ನನ್ಗೆಲ್ಲ ಗೊತ್ತಾಗತ್ತಪ್ಪ. ನೀನ್ ಸ್ವಲ್ಪ ಹೊರಗಡೆ ಹೋಗಿದ್ದ, ನಾನೆಲ್ಲ ನೋಡ್ಕೊತೀನಿ. ಹೋಗು. ಸರಿ. ಲಕ್ಷ್ಮಿ, ಏನಾಯ್ತಮ್ಮ? ಏನೋ
ಮತ್ತ್ಯಾಕೆ ಮುಖ ಸಪ್ಪಗಿದೆ? ತಲೆ ನೋಯ್ತಾ ಇದೆಯಾ? ಅಮೃತಾಂಜನ ಹಚ್ಚಲ? ಬೇಡ ಅತ್ತೆ, ಐ ಆಮ್ ಆಲ್ ರೆಡಿ. ಬಟ್ಟೆ ಬದಲಾಯಿಸ್ಕೊಂಡು ಅಡುಗೆ ಮಾಡ್ತೀನಿ. ನೋಡಮ್ಮ, ನಾನು ವರ್ಷ ಅಡುಗೆ ಕೆಲಸ ನೋಡ್ಕೋತೀವಿ, ನೀನು ಸ್ವಲ್ಪ ರೆಸ್ಟ್ ತಗೋ. ತಲೆ ಸುತ್ತಿದೆ. ನಿಂಬೆ ಹಣ್ಣು ಜ್ಯೂಸ್ ಮಾಡಿ ತಂದ್ಕೊಡ್ಲ? ಬೇಡ ಅತ್ತೆ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಲಕ್ಷ್ಮಿ, ಇವತ್ತು ಮಧ್ಯಾಹ್ನ ನನ್ನ ಕನಸಲ್ಲಿ ಯಾರು ಬಂದಿದ್ರು ಗೊತ್ತಾ? ನಿಮ್ಮಮ್ಮ. ನಮ್ಮಮ್ಮ ನಿಮ್ಮ ಕನಸಲ್ಲಿ ಬಂದಿದ್ರ? ಹಾ. ಏನು ಹೇಳಿದ್ರು ಅತ್ತೆ? ಹೋಗ್ಲಿ ಬಿಡಮ್ಮ, ಬೆಳಗ್ಗಿನ ಜಾವದ ಕನಸಾದ್ರೆ ನನ್ಸಾಗುತ್ತೆ ಅಂತ ಒಂದು ನಂಬಿಕೆ ಆದರೂ ಇರುತ್ತೆ. ಇದೆಲ್ಲೋ ಮಧ್ಯಾಹ್ನ ಬಿದ್ದ ಕನಸು, ಅವ್ರ ಮಾತಿಗೆ ಏನು ಅರ್ಥ ಇರುತ್ತೆ ಬಿಡು. ಅತ್ತೆ ಪ್ಲೀಸ್ ಹೇಳಿ ಅತ್ತೆ, ನಮ್ಮಮ್ಮ ಏನು ಹೇಳಿದ್ರು ಅತ್ತೆ? ಅದು ಹೋಗ್ಲಿ ಬಿಡಮ್ಮ. ನಮ್ಮಮ್ಮನಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು, ನನ್ನನ್ನು ಬಿಟ್ಟು ಒಂದು ಕ್ಷಣನೂ ಇಡ್ತಾ ಇರಲಿಲ್ಲ. ನಾನು ಅಷ್ಟೇ, ನಮ್ಮಮ್ಮನ ಬಿಟ್ಟು ಒಂದು ನಿಮಿಷನೂ ಇಡ್ತಾ ಇರಲಿಲ್ಲ. ನಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದ್ಮೇಲೆ ನನಗೆ ತುಂಬ ನೋವಾಯಿತು ಅತ್ತೆ. ಹೇಳಿ ಅತ್ತೆ, ನಮ್ಮಮ್ಮ ಏನು ಹೇಳಿದ್ರು ಅಂತ ಹೇಳಿ ಅತ್ತೆ. ನನ್ನ ಮಗಳ ಹೊಟ್ಟೆಲಿ ನಾನು ಹುಟ್ಟಬೇಕು ಅಂತ ನನಗೆ ಆಸೆ ಇತ್ತು, ಅದು ಈಗ ಈಡೇರ್ತಾ ಇದೆ. ನನ್ನ ಮಗಳು ತಾಯಿ ಆಗ್ತಾ ಇದ್ದಾಳೆ ಅಂದರು. ಇದು ನಿಜನಾ? ನಂಬೋ ಮಾತಾ ಇದು? ಇನ್ನೇನು ಹೇಳಿದ್ರು ಅತ್ತೆ ಪ್ಲೀಸ್, ನಮ್ಮಮ್ಮ ಇನ್ನೂ ಏನು ಹೇಳಿದ್ರು? ಅಯ್ಯೋ ಲಕ್ಷ್ಮಿ, ನೀನ್ ಯಾಕಮ್ಮ ಇಷ್ಟೊಂದು ಆತರ ಪಡ್ತಿದೀಯಾ? ಅದೇನೋ ಮಧ್ಯಾಹ್ನದ ಕನಸು, ಬಿಟ್ಬಿಡು. ಇಲ್ಲ ಅತ್ತೆ, ನಮ್ ತಾಯಿ ಹೇಳ್ದಾಗೆ ನಾನೀಗ ತಾಯಿ ಆಗ್ತಾ ಇದ್ದೀನಿ, ತಾಯಿ ಆಗ್ತಾ ಇದ್ದೀನಿ. ನನ್ಗೀಗ 3 ತಿಂಗಳು ಅತ್ತೆ. ಲಕ್ಷ್ಮಿ, ನಿಜ ಏನಮ್ಮ? ಲಕ್ಷ್ಮಿ, ಹಾಗಾದ್ರೆ ನಿಮ್ಮಮ್ಮ ಹೇಳಿದ್ದು ನಿಜ ಆಗೋಯ್ತು. ಹೌದು ಅತ್ತೆ, ಹೇಳಿ ಅತ್ತೆ, ನಮ್ಮಮ್ಮ ಇನ್ನೂ ಏನ್ ಹೇಳಿದ್ರು? ಏನ್ ಹೇಳಿದ್ರು ಅಂದ್ರೆ, ಮಾಮಾ
ಅತ್ತೆ, ನನಗೆ ಈ ಮಗು ಬೇಕು. ನಾನು ಈ ರೀತಿ ಕೆಟ್ಟದಾಗಿ ಯೋಚನೆ ಮಾಡಬಾರ್ದಾಗಿತ್ತು. ಇಷ್ಟೇ ಕಷ್ಟ ಬಂದ್ರು ನಾನು ಈ ಮಗುಗೆ ಜನ್ಮ ಕೊಟ್ಟೆ ಕೊಡ್ತೀನಿ. ನಮ್ಮ ತಾಯಿ ಆಸೆನ ಈಡೇರಿಸ್ತೀನಿ. ನನಗೆ ಈ ಮಗು ಬೇಕು ಅತ್ತೆ, ನನಗೆ ಈ ಮಗು ಬೇಕು. ಓಹೋ, ನನ್ನ ಅಪ್ಪ ಆಗ್ತಾ ಇದೀನಿ. ಈ ಘಟಪ್ರಭೆ ಎಷ್ಟು ಸಂತೋಷವಾಗಿ ಕೆಳಗೆ ಧುಮುಕ್ತಾ ಇದ್ದಾಳೋ, ನನಗೆ ಅದಕ್ಕಿಂತಲೂ ಹೆಚ್ಚು ಸಂತೋಷ ಆಗ್ತಿದೆ ಅಮ್ಮ. ತುಂಬಾ ಥ್ಯಾಂಕ್ಸ್. ಯಾಕೋ ನಿನ್ ಬುದ್ಧಿವಂತಿಕೆಗೆ. ಅಂತೂ ಆ ತಾಯಿ ದಯೆಯಿಂದ ನಿನ್ ಸಂಸಾರ ಒಂದು ಹದಕ್ಕೆ ಬಂತು. ಇನ್ನು ಒಬ್ಬ ಒಳ್ಳೆ ಹುಡುಗನ್ ನೋಡಿ ನಮ್ಮ ವರ್ಷನ್ ಮದ್ವೆ ಮಾಡಿಬಿಟ್ರೆ. ಅಮ್ಮ, ಅದ್ರ ಬಗ್ಗೆ ನೀನ್ಯಾಕಮ್ಮ ಯೋಚನೆ ಮಾಡ್ತೀಯಾ? ಅವಳ ಅಣ್ಣ ನಾನಿಲ್ವಾ? ನಾನೇ ಮುಂದೆ ನಿಂತು ವರ್ಷನ್ ಮದುವೆ ಮಾಡ್ತೀನಮ್ಮ. ಇವತ್ತು ಗಂಡಿನ ಕಡೆಯವರು ವರ್ಷನ್ ನೋಡಕ್ ಬರ್ತಿದ್ದಾರೆ. ನಿಮ್ಮಪ್ಪ ಬೇರೆ ಊರಲ್ಲಿಲ್ಲ, ಆಫೀಸಿಗೆ ರಜಾ ಹಾಕಿ ನೀನು ಲಕ್ಷ್ಮಿನೇ ಮುಂದೆ ನಿಂತು ಎಲ್ಲ ನೋಡ್ಕೋಬೇಕಪ್ಪ. ಬಾಪ್ಪ. ಅಮ್ಮ, ಗಂಟೆ ನಾಲ್ಕಾಯ್ತು, ಇನ್ನೇನು ಗಂಡಿನ ಕಡೆಯವ್ರು ಬರಬಹುದು. ನೋಡಪ್ಪ, ನಾವು ನಡೆಸೋ ತಯಾರಿ ಎಲ್ಲ ಆಗ್ತಾ ಬಂತು. ಏನಮ್ಮ ಹೀಗೆ ನಿಂತಿದ್ಯಾ? ಹೋಗಿ ಸೀರೆ ಉಟ್ಕೊಂಡ್ ಬಾ. ಯಾರೋ ಕೇಳ್ಕೊಂಡ್ ಬಂದಿದ್ದಾರೆ. ನನ್ನನ್ನ? ಹ್ಮ್. ಯಾರು? ನಮಸ್ಕಾರ. ನಮಸ್ತೆ. ಯಾರು ನೀವು? ನಿಮ್ಮನ್ನೆಲ್ಲ ನೋಡ್ದಾಗಿದೆಯಲ್ಲ. ಅವತ್ ರಾತ್ರಿ ಆಟೋ ಚಂದ್ರನ ಬಿಟ್ಟಿದ್ದು ನಾನೇ. ನನ್ನ ಹೆಸರು ರವಿ ಅಂತ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಬಾಪ್ಪ, ಒಳಗ್ ಬಾ. ಕೂತ್ಕೋ, ಹೇಳಪ್ಪ. ಅಮ್ಮ, ನನಗೆ ಸುತ್ತಿ ಬಳಸಿ ಮಾತಾಡೋಕೆ ಇಷ್ಟ ಇಲ್ಲ. ನಾನು ನಿಮ್ಮ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ. ಅವಳು ನನ್ನನ್ನು ಪ್ರೀತಿಸ್ತಾ ಇದ್ದಾಳೆ. ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತಿದ್ದೀವಿ. ವರ್ಷ, ಬಾಯಿಲಿ. ಈತ ನಿನಗ್ ಗೊತ್ತಾ? ನೀನ್ ಒಳಗ್ ಹೋಗು, ನಾ ಮಾತಾಡ್ತೀನಿ. ನೀನೇನ್ ಮಾಡ್ತಿದೀಯಾ? ನಾನೊಬ್ಬ ಆಟೋ ಡ್ರೈವರ್. ಯಾಕಮ್ಮ ಸುಮ್ಮನಾಗ್ಬಿಟ್ರಿ? ನಾನು ಆಟೋ ಡ್ರೈವರ್ ಅಂತಾನ? ಇಲ್ಲ, ಬೇರೆ ಹುಡುಗನ್ ಜೊತೆ ಅವಳ ಮದುವೆ ಮಾತುಕತೆ ನಡೆಸ್ತಿದ್ದೀವಿ. ನೀವ್ ಅದನ್ನ ಮರಿಬೇಕಾಗತ್ತೆ. ಮನಸ್ಸಿನಲ್ಲಿ ನನ್ನಿಟ್ಕೊಂಡು ಇನ್ನೊಬ್ಬನ ಜೊತೆ ಮದ್ವೆ ಆದ್ರೆ ಅವಳು ಸಂತೋಷವಾಗಿರಲ್ಲ. ಅಂದ್ರೆ ನಿನ್ ಪ್ರೀತಿ ಮೇಲೆ ಅಷ್ಟೊಂದು ನಂಬಿಕೆನಾ? ನಾವಿಬ್ರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ನಿಮ್ ಮಗಳು ಸಂತೋಷವಾಗಿರೋದಕ್ಕೆ ಇದಕ್ಕಿಂತ ಬೇರೆ ಏನ್ ಬೇಕಿಲ್ಲ. ಬರೀ ಪ್ರೀತಿ ಒಂದೇ ಹೊಟ್ಟೆ ತುಂಬಿಸೋದಿಲ್ಲ. ಅದು ಗೊತ್ತು. ಎಮೋಷನಲ್ ಆಗಿ ಯೋಚನೆ ಮಾಡೋ ನಾನಲ್ಲ, ಲೈಫ್ನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ನಾನು. ಇಷ್ಟಾದ್ರೂ ನಾವು ಈ ಮದ್ವೆಗೆ ಒಪ್ಪಲಿಲ್ಲ ಅಂದ್ರೆ? ನಾನು ಬಂದು ನಿಮ್ ಪರ್ಮಿಷನ್ ಕೇಳೋದು ನನ್ನ ಕರ್ತವ್ಯ ಅನ್ಕೊಂಡಿದ್ದೀನಿ. ಇದನ್ನ ನೀವು ವೀಕ್ನೆಸ್ ಅನ್ಕೊಂಡ್ರೆ ಅದು ತಪ್ಪು. ಒಂದು ಹೆಣ್ಣಿನ ತಂದೆ ತಾಯಿ ತಮ್ಮ ಅಳಿಯನಾಗ್ ಬರೋನಿಗೆ ಏನೇನ್ ಯೋಗ್ಯತೆ ಇರಬೇಕು ಅಂತ ಬಯಸ್ತಾರೋ ಆ ಎಲ್ಲಾ ಯೋಗ್ಯತೆನೂ ನನಗಿದೆ. ಅಂದ್ರೆ ಸ್ವಾಭಿಮಾನದಿಂದ ಸಂಪಾದಿಸೋ ಛಲ, ಕೈ ಹಿಡಿದೋಳ್ನ ಕೊನೆ ತನಕ ಕಾಪಾಡ್ತೀನಿ ಅನ್ನೋ ನಂಬಿಕೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನೇ ಬಂದ್ರು ಎದುರಿಸ್ತೀನಿ ಅನ್ನೋ ಆತ್ಮವಿಶ್ವಾಸ. ಮನುಷ್ಯನ ಸಾಧನೆಗೆ ಬೇಕಾಗಿರೋದು ದುಡ್ಡು ಕಾಸು ಅಲ್ಲ, ಆತ್ಮವಿಶ್ವಾಸ. ಅದರಿಂದಾನೆ ಮನುಷ್ಯ ಎವರೆಸ್ಟ್ ಹತ್ತಿದ್ದು, ಆಕಾಶಕ್ಕೆ ಹಾರಿದ್ದು, ಚಂದ್ರನ್ ತಲುಪಿದ್ದು. ನೋಡಿಮ್ಮ,
ನಾವು ಓಡ್ ಹೋಗಿ ಯಾರು ಇಲ್ಲದೆ ಅನಾಥರ ತರ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ತರಬೇಡಿ. ನಿಮ್ಮ ಆಶೀರ್ವಾದದ ಜೊತೆಗೆ ನಾಲ್ಕು ಜನದ ಮುಂದೆ ಸಂತೋಷವಾಗಿ ಮದುವೆ ಆಗೋಕೆ ಅವಕಾಶ ಮಾಡಿಕೊಡಿ. ಆಯ್ತು, ಥ್ಯಾಂಕ್ಸ್, ಬರ್ತೀನಮ್ಮ. ಆಗ್ಲಿ. ಹಲೋ ಆಂಟಿ, ಚಂದ್ರನ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್? ಅಯ್ಯೋ ಅರ್ಜುನ್, ಚಂದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾನಂತೆ. ಹೊಸಬಾನಾ? ಹೊಸಬ್ನೇನೋ? ಹೋಗಳೋ ಹೋಗಳೇ. ಅಮ್ಮ ಅಮ್ಮ, ಕೂತ್ಕೊಮ್ಮ ಕೂತ್ಕೊಮ್ಮ. ಸರ್. ಯಾರೇ ನೀವು? ಸರ್, ನಾನು ಅರ್ಜುನ್ ಅಂತ, ಜಾಗೀರ್ದಾರ್ ರಾಜಶೇಖರ ಮೂರ್ತಿ ಅವ್ರ ಮಗ. ಇವ್ನು ನನ್ನ ತಮ್ಮ ಸರ್, ಇವರು ನಮ್ಮಮ್ಮ. ಸರ್, ನನ್ನ ತಮ್ಮ ಏನ್ ತಪ್ಪು ಮಾಡ್ದ ಸರ್? ಹೇಳೋ ಹೇಳೋ. ಇಂಥ ಹುಡುಗರು ಒಳ್ಳೆ ಮಾತಿಂದ ಕೇಳಿದ್ರೆ ಬಾಯ್ ಬಿಡೋದಿಲ್ಲ. ಇವ್ರಿಗೇನಿದ್ರು ಪೊಲೀಸ್ ಭಾಷೆಯಲ್ಲೇ ಮಾತಾಡಿಸ್ಬೇಕು. ಜಾಗೀರ್ದಾರ್ ವಂಶದಲ್ಲಿ ಹುಟ್ಟಿ ಇಂಥ ಹಲ್ಕ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಲ್ಲ ನಿನ್ಗೆ? ಇವನೇನ್ ಮಾಡಿದಂಗೆ ಗೊತ್ತೇನ್ರಿ? ಈ ಹಲ್ಕ ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ಟೂ ವೀಲರ್ಗಳನ್ನ ಕದ್ದು ಮಾರ್ತಾ ಇದ್ದ. ಸರ್, ಇವಂದೇನು ತಪ್ಪಿಲ್ಲ, ನಮ್ಮ ಫ್ರೆಂಡು, ನಮ್ ಜೊತೆ ಕಾಫಿ ತಿಂಡಿಗೆ ಬರ್ತಿದ್ದ ಅಷ್ಟೇ. ಓಹೋ, ಕಾಫಿ ತಿಂಡಿ ಅಷ್ಟೇನಾ? ಸರಿ, ಫಸ್ಟ್ ಟೈಮ್ ಅಂತ ಬಿಡ್ತಾ ಇದ್ದೀನಿ. ಇನ್ನೊಂದ್ ಸರಿ ಹಲ್ಕ ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ವ್ಯವಹಾರ ಮಾಡ್ದೆ ಹೂತ ಹಾಕ್ಬಿಡ್ತೀನಿ. ಕರ್ಕೊಂಡೋಗ್ರಿ. ಹ್ಮ್, ನೋಡಿಮ್ಮ, ಇನ್ಮೇಲಾದ್ರೂ ಇವನ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಮನೆ ತನದ ಮರ್ಯಾದೆ ಹಾಳಾಗ್ಬಾರ್ದು ಅಂತ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏಯ್, ಇವನ್ ಬಟ್ಟೆ ಕೊಟ್ಟು ಕಳ್ಸ್ರ. ನೀನ್ ಯಾಕೆ ಬರಕ್ ಹೋದೆ ಸ್ಟೇಷನ್ಗೆ? ಮನೆಯಲ್ಲಿ ಮಾಡಕ್ ಕೆಲ್ಸ ಇರ್ಲಿಲ್ವಾ? ಅವತ್ತೇ ಹೇಳಲಿಲ್ವಾ ನನ್ಗೂ ನಿನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ? ನನ್ಗೇನಾದ್ರೆ ನಿನ್ಗೇನೆ? ನೀನ್ ಇದ್ರ ಮಧ್ಯೆ ಬರ್ಬೇಡ, ನನ್ ಮೇಲೆ ಆಡೆ. ಎದಳ ಎದಳ ಮೇಲೆ ನಿನ್ಗೆ ಈಗಲ್ಲ ಕಣೋ, ಜೇಬ್ ತುಂಬ ದುಡ್ಡು ನೋಡ್ದೆ ನೋಡು. ಆಗ್ಲೇ ಹೊಡಿಬೇಕಾಗಿತ್ತು, ಆಗ್ಲೇ ಹೊಡಿಬೇಕಾಗಿತ್ತು. ನನ್ ತಪ್ಪಾಯ್ತು, ನನ್ ತಪ್ಪಾಯ್ತು ಕಣೋ. ತಂಗಿ ಲೇಟ್ ಆಗಿ ಮನೆಗೆ ಬಂದಿದ್ದಕ್ಕೆ ಅಸಹ್ಯವಾಗಿ ಬಾಯ್ ಬಂದಾಗೆಲ್ಲ ಮಾತಾಡ್ದಿಯಲ್ಲ, ಅವಾಗ್ಲೇ ಹೊಡಿಬೇಕಾಗಿತ್ತು ಕಣೋ, ಆಗ್ಲೇ ಬಾರಿಸ್ಬೇಕಾಗಿತ್ತು. ಎದಳ ಮೇಲೆ ನಾವ್ ಯಾರು ನೋಡ್ತಿಲ್ಲ ಅಂತ ಮಧ್ಯರಾತ್ರಿ ಎದ್ದು ಅಲ್ದಾಡಕ್ ಹೋಗ್ತಾ ಇದ್ದೆ ನೋಡು, ಅವಾಗ್ಲೇ ನಿನ್ನ ಹೊಡಿಬೇಕಾಗಿತ್ತು. ಅವಾಗ್ಲೇ ಹೊಡಿಬೇಕಾಗಿ ಒಂಬತ್ತು ತಿಂಗಳು ಹೊತ್ತು ಎತ್ತು ಕಷ್ಟಪಟ್ಟು ಸಾಕಿದ ತಾಯಿ ಸಂಕಟ ನಿನ್ನಂತ ಪಾಪಿಗಳಿಗೆ ಹೇಗೋ ಗೊತ್ತಾಗ್ಬೇಕು, ಹೇಗೋ ಗೊತ್ತಾಗ್ಬೇಕು. ಅಮ್ಮ ಅಮ್ಮ, ಚಂದ್ರು ತಪ್ಪಾಯ್ತಮ್ಮ, ಇನ್ಮೇಲೆ ಇಂಥ ಕೆಲಸ ಮಾಡಲ್ಲ ಅಮ್ಮ. ತಪ್ಪು ಎಲ್ಲರೂ ಮಾಡ್ತಾರೆ ಕಣು, ಅದನ್ನ ತಿದ್ದುಕೊಂಡು ಮನುಷ್ಯ ಆಗ್ತಾನೆ. ನೀನ್ ಮಾಡಿದ ತಪ್ಪನ್ನ ಅರಿತುಕೊಂಡು ಪಶ್ಚಾತ್ತಾಪ ಪಡ್ತಿದೀಯ ನೋಡು.
ಅಮ್ಮನಿಗೆ ಅಷ್ಟೇ ಸಾಕಪ್ಪ, ಅಷ್ಟೇ ಸಾಕು. ಕೋಪದಲ್ಲಿ ತುಂಬಾ ಹೊಡೆದ್ಬಿಟ್ನೇನು. ಸಮಸ ಮಾಡಲಮ್ಮ ಚಂದ್ರು. ಸಾರಿ, ನಾನು ಸ್ಕಿಪ್ಪಿಂಗ್ ಆಡ್ತಿದ್ದೆ, ಬೈ ಮಿಸ್ಟೇಕ್ ನಿಮಗೆ ಬಿದ್ಬಿಡ್ತು. ಸಾರಿ ಸಾರಿ. ನೀನ್ ಆಟ ಆಡಕ್ ಬಂದಿದೀಯೋ, ಆಟ ಆಡ್ಸಕ್ ಬಂದಿದೀಯೋ ಅಂತ ನಂಗ್ ಚೆನ್ನಾಗ್ ಗೊತ್ತು. ನಾನ್ ಯಾವತ್ ನಿಮ್ಮಿಬ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದ್ನೋ ಅವತ್ತೇ ನನಗ್ ಗೊತ್ತಾಗೋಯ್ತು ನೀವಿಬ್ರು ಲವರ್ಸ್ ಅಂತ. ಏನ್ ನಿನ್ ಹೆಸರು? ಐಶ್ವರ್ಯ. ಬಾಯ್ಲಿ, ಎಷ್ಟ್ ವರ್ಷದಿಂದ ಪ್ರೀತಿಸ್ತಿದ್ದೀರಾ? ನಿನ್ ತುಂಟುತನ ನನಗ್ ತುಂಬಾ ಇಷ್ಟ ಆಯ್ತು, ನೋಡಕ್ಕೂ ಲಕ್ಷಣವಾಗಿದೀಯಾ. ಅದಕ್ಕೆ ಅಲ್ವಾ ಆಂಟಿ ಚಂದ್ರು ನನ್ನನ್ ಪ್ರೀತಿಸಿದ್ದು? ಬಾಯಿ ಸ್ವಲ್ಪ ದೊಡ್ಡದು ಅನ್ನೋದ್ ಬಿಟ್ರೆ ನನ್ ಮಗನಿಗೆ ನಿನ್ ತಕ್ಕನಾದ ಹೆಂಡತಿನೆ. ಇಲ್ಲ ಆಂಟಿ, ಬಾಯಿ ಚಿಕ್ಕದಿದೆ ನೋಡಿ. ಆಂಟಿ ನೀವ್ ನಕ್ರೆ ತುಂಬಾ ಸುಂದರವಾಗಿ ಕಾಣಿಸ್ತೀರಾ. ನಿಮ್ ಮದ್ವೆಗ್ ನಾನು ಒಪ್ಕೊಂಡ್ಬಿಟ್ನಲ್ಲ, ಆದ್ರೂ ಯಾಕೆ ಬೆಣ್ಣೆ ಹಚ್ತಿದೀಯಾ? ಆದಷ್ಟು ಬೇಗ ಮನೆ ತುಂಬಿಸ್ಕೋತೀನಿ, ಅಲ್ಲಿವರೆಗೂ. ಥ್ಯಾಂಕ್ ಯು. ಏನಿವತ್ತು ಬಹಳ ಭಕ್ತಿ ಬಂದಿರೋ ಹಾಗಿದೆ. ವರ ಕೇಳ್ಕೊತಿದ್ದೀನಮ್ಮ. ಅರ್ಥ ಆಯ್ತು ಅಮ್ಮ. ಅಪ್ಪ ಒಳ್ಳೆ ಮೂಡಲ್ಲಿದ್ದಾರೆ, ಹೋಗ್ ನನ್ ವಿಷಯ ಮಾತಾಡಮ್ಮ. ಲವ್ ಮಾಡಿದ್ದು ನೀನು, ನೀನೇ ಹೇಳ್ಬೇಕು. ಭಯ ಆಗತ್ತಮ್ಮ. ಲವ್ ಮಾಡೋವಾಗ ಇಲ್ದೇ ಇರೋ ಭಯ ಈಗ ಯಾಕೆ? ಹೋಗು ಹೇಳು ಅಮ್ಮ. ಹೋಗಮ್ಮ. ಅಪ್ಪ ಅದು ಏನ್? ಬರೀ ಅಪ್ಪ ಅಪ್ಪ ಅಂತ ಇದೀಯಾ, ಮುಂದಕ್ಕೆ ಹೇಳು. ನಾನ್ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಪ್ಪ. ಏನ ಮದ್ವೆ ಮಾಡ್ಕೋಬೇಕು ಅಂತಿದೀಯಾ? ಯಾರನ? ನನ್ ಫ್ರೆಂಡ್ ರವಿ ಅಂತ. ಏನ್ ಮಾಡ್ತಾನೆ? ಆಟೋ ಡ್ರೈವರ್. ಆಟೋ ಡ್ರೈವರಾ? ಅವತ್ತು ನನ್ನ ಕನ್ನಡಕ ತಂದ್ಕೊಟ್ಟು ನಾನ್ ನಿಮ್ ಮಗಳಪ್ಪ, ನಿಮ್ಗೆ ಅವಮಾನ ಆಗುವಂತ ಕೆಲಸ ಯಾವತ್ತೂ ಮಾಡಲ್ಲ ಅಂತ ಹೇಳಿದ್ದೆ. ಇವತ್ತೇನ್ ಮಾಡಿದ್ಯಾ? ಈಗ್ಲೂ ಅವಳ ಅಂಥ ಕೆಲಸ ಏನು ಮಾಡಿಲ್ಲ. ಅನ್ಕೊಂಡೆ, ನಾನು ಅನ್ಕೊಂಡೆ ಇವಳು ಇಷ್ಟೊಂದು ಧೈರ್ಯವಾಗಿ ನನ್ನ ಹತ್ರ ಬಂದು ತನ್ನ ಮದುವೆ ವಿಷಯ ಮಾತಾಡಿದಾಗಲೇ ಅನ್ಕೊಂಡೆ ಇದು ನಿದ್ದೆ ಕುಮ್ಮಕ್ಕು ಅಂತ. ಅಲ್ವೇ ನಿನ್ಗೇನ್ ತಲೆಗಿಲ್ಲ ಕೆಟ್ಟಿದ್ಯೇನೆ? ದಿನಕ್ಕೆ 100-200 ಸಂಪಾದನೆ ಮಾಡೋ ಆಟೋ ಡ್ರೈವರು ನನ್ನ ಮಗಳನ್ನ ಸುಖವಾಗಿಡ್ತಾನ? ಯಾರ್ಯಾರ ಅದೃಷ್ಟ ಹೇಗೆ ಹೇಗಿರುತ್ತೋ ಹೇಳಕ್ಕಾಗಲ್ಲ. ಈಗ ನಮ್ಮನೆ ಪರಿಸ್ಥಿತಿನೇ ನೋಡಿ, ಹಾಲು ಹಣ್ಣು ಹಂಪ್ಲು ಅಂತ ಸಮೃದ್ಧವಾಗಿದ್ದವ್ರಿಗೆ ಹೊತ್ತು ಹೊತ್ತಿಗೂ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹುಟ್ಟಿದ ಮನೇಲಿ ಕಷ್ಟಪಟ್ಲು ಅಂತ ಹೋದ ಮನೆಯಲ್ಲೂ ಕಷ್ಟಪಡ್ಬೇಕಾ? ಅದು ಅಲ್ಲದೆ ನನ್ನ ಮಗಳು ಸಾಕೋ ಯೋಗ್ಯತೆ ಅವನಿಗೇನಿದೆ? ಹೆಂಡತಿ ಮಕ್ಕಳನ್ನ ಸಾಕೋ ಇಷ್ಟ ಇದೆ, ಛಲ ಇದೆ, ನಂಬಿಕೆ ಇದೆ ರೀ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನಲ್ಲಿ ಆತ್ಮವಿಶ್ವಾಸ ಇದೆ. ಅರ್ಜುನ್, ಚಂದ್ರು ಬನ್ರು ಇಲ್ಲಿ, ಬನ್ನಿ ಬನ್ನಿ. ನಿಮ್ಮ ತಂಗಿ ಮಾಡಿರೋ ಘನಂದಾರಿ ಕೆಲಸ ಗೊತ್ತಾಯ್ತಾ ನಿಮ್ಗೆ? ಯಾರೋ ಆಟೋ ಡ್ರೈವರ್ನ ಲವ್ ಮಾಡ್ತಾ ಇದ್ದಾಳಂತೆ, ಅವನ್ನೇ ಮದುವೆ ಮಾಡ್ಕೋತಾಳಂತೆ. ಅದಕ್ಕೆ ಇವಳು ಕುಂಭಕ್ಕೆ ಬೇರೆ ಅಲ್ವೇ? ಅವಳು ನನಗೂ ಮಗಳು, ಅವಳ ಜವಾಬ್ದಾರಿ ನನಗೂ ಇರುತ್ತೆ. ನಾನೊಂದು ಮಾತು ಕೇಳಿ ತೀರ್ಮಾನ ತಗೋಬೇಕು ಅನ್ನೋ ಸಣ್ಣ ಪರಿಜ್ಞಾನ ಬೇಡೋ ನಿನಗೆ. ಜವಾಬ್ದಾರಿ, ಇವತ್ತಾದ್ರೂ ಆ ಪದ ನಿಮ್ ಬಾಯಿಂದ ಬಂತಲ್ಲ. ಯಾವತ್ತಾದ್ರೂ ಈ ಕುಟುಂಬದ ಯಜಮಾನನಾಗಿ ಜವಾಬ್ದಾರಿಯಿಂದ ನಡ್ಕೊಂಡಿದ್ದೀನಿ ಅಂತ ನಿಮಗ್ ಅನ್ಸಿದ್ಯಾ? ಅಥವಾ ಅದ್ರ ಜ್ಞಾಪಕನಾದ್ರೂ ಇದೆಯಾ? ಹುಟ್ಟದಾಗ್ನಿಂದ ಇಲ್ಲಿವರೆಗೆ ನನ್ ಮಕ್ಕಳಿಗೆ ನಾನೇ ತಂದೆ, ನಾನೇ ತಾಯಿ. ಪ್ರೀತಿಸೋ ಸಮಯದಲ್ಲಿ ಅವರನ್ನ ನೀವು ಪ್ರೀತಿಸ್ಲಿಲ್ಲ, ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಲಿಲ್ಲ. ಯಾಕೆ
ಅವ್ರು ಯಾವ ಸಾಕ್ಸ್ ಹಾಕೋಬೇಕು ಅನ್ನೋದ್ರಿಂದ ಹಿಡಿದು ಅವ್ರನ್ನ ಯಾವ ಸ್ಕೂಲ್ಗೆ ಸೇರಿಸ್ಬೇಕು ಅನ್ನೋವರೆಗೂ ನಾನೇ ನಿರ್ಧಾರ ತಗೊಂಡಿದ್ದೀನಿ. ನಮ್ ಸಂಸಾರದಲ್ಲಿ ನಡೆದ ಎಷ್ಟೋ ವಿಷಯಗಳು ನಿಮಗ್ ಗೊತ್ತೇ ಇಲ್ಲ ರೀ. ಈ ನಮ್ ಚಂದ್ರುಗೆ ಮೈಕೈ ತುಂಬಾ ಅಮ್ಮ ಎದ್ದು ಕಣ್ಣು ಹೋಗೋ ಪರಿಸ್ಥಿತಿ, ಜೋರ್ ಜ್ವರ ಬಂದ್ಬಿಟ್ಟಿತ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆ ಸುರಿಯೋ ಮಳೆಯಲ್ಲಿ ಮಧ್ಯರಾತ್ರಿಲಿ ಹೆಗಲ ಮೇಲೆ ಹಾಕೊಂಡು ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೋದೆ. ಅರ್ಜುನ್ ಬೀದಿಲಿ ಆಟ ಆಡುವಾಗ ಲಗೋರಿ ಆಡ್ದವನ್ ಯಾರು ಚೆಂಡಿ ಎಸ್ದು ಮೂಗು ಮುಖ ಎಲ್ಲ ಒಡ್ಕೊಂಡು ರಕ್ತ ಬರ್ತಾ ಇತ್ತು. ಹೆದರ್ಕೊಂಡು ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂದ್ರೆ ಬಸ್ ಚಾರ್ಜಿಗೆ ನನ್ನ ಹತ್ರ ದುಡ್ಡೆಲ್ಲಿತ್ತು? ಟಾಂಗ ಇಲ್ಲ, ಬಸ್ ಇಲ್ಲ, ಬಿರುಬಿಸ್ಲಲ್ಲಿ ಅವನನ್ನು ಎತ್ಕೊಂಡು ಹೋದೆ ಸರ್ಕಾರಿ ಆಸ್ಪತ್ರೆಗೆ. ನಿಮಗಿದೆಲ್ಲ ಗೊತ್ತಾ? ಇಷ್ಟೆಲ್ಲ ಕಷ್ಟ ಅನುಭವಿಸಿರೋ ನನಗೆ ನನ್ನ ಮಗಳು ಯಾರನ್ನ ಮದುವೆ ಮಾಡಿಕೊಂಡ್ರೆ ಸುಖವಾಗಿರ್ತಾಳೆ ಅಂತ ಡಿಸೈಡ್ ಮಾಡೋದು ಕಷ್ಟನ? ಮಾವ ಮಾವ, ನನಗೆ ಆಶೀರ್ವಾದ ಮಾಡಿ ಮಾವ. ನಂಗ ಆಶೀರ್ವಾದ ಮಾಡಿ ಮಾವ, ನಂಗ ಆಶೀರ್ವಾದ ಮಾಡಿ ಅತ್ತೆ. ನಾನು ಚಂದ್ರು ಇಬ್ರು ಒಬ್ರನ್ನೊಬ್ರು ಮದ್ವೆ ಆಗ್ಬೇಕು ಅಂತಿದೀವಿ. ನಾನ್ ಚಂದ್ರನ್ ಪ್ರೀತಿಸ್ತಾ ಇದ್ದೀನಿ. ಮಾವ ನಿಮಗ್ ಗೊತ್ತಾ, ಚಂದ್ರನ ಟೆಸ್ಟ್ ಮಾಡೋಣ ಅಂತ ಇಬ್ರು ಓಡೋಗಿ ಮದ್ವೆ ಆಗೋಣ ಅಂದೆ, ಬಟ್ ನಿಮ್ ಆಶೀರ್ವಾದ ಇಲ್ದೆ ಮದ್ವೆನೇ ಆಗಲ್ಲ ಅಂದ. ದಟ್ಸ್ ಇಸ್ ಗ್ರೇಟ್ನೆಸ್, ಐ ಲೈಕ್ ಹಿಮ್. ಸೂಪರ್ ಆಗಿ ಬೆಳೆಸಿದೀರ ಮಾವ, ನಿಮ್ ಆಶೀರ್ವಾದ ಸದಾ ನಮ್ ಮೇಲೆ ಇರ್ಬೇಕು ಅತ್ತೆ. ನೀವು ಮಾಡಿ ಓಕೆ, ಇದೇ ಖುಷಿಲಿ ಎಲ್ರು ಡಿನ್ನರ್ಗೆ ಹೋಗೋಣ. ಓ ಸಾರಿ, ಮಾವನವ್ರ ಪರ್ಮಿಷನ್ ಇಲ್ದೆ ನೀವ್ ಯಾರು ಬರಲ್ಲ ಅನ್ಸುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಬಾ ಚಂದ್ರ ನಾವೇ ಹೋಗೋಣ. ಬಾಯ್ ಮಾವ, ಬಾಯ್ ಅತ್ತೆ. ನನಗ್ ಗೊತ್ತಿಲ್ದೆ ನಮ್ಮ ಮನೆಯಲ್ಲಿ ಇಷ್ಟೆಲ್ಲಾ ನಡೀತಾ ಇದೆ. ಏನೇ ಆದ್ರೂ ಈ ಮದುವೆಗಳಿಗೆ ನನ್ನ ಒಪ್ಪಿಗೆ ಅಂತೂ ಇಲ್ಲ. ಮಕ್ಕಳು ನಿಮ್ ದಾರಿನೇ ಕಾಯ್ತಾ ಇದ್ದಾರೆ, ಬನ್ರಿ. ಹಸೆಮಣೆ ಮೇಲೆ ಕೂತಿರೋ ಮಧುಮಕ್ಕಳಿಗೆ ಆಶೀರ್ವಾದ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ? ಜೀವನ ಪೂರ್ತಿ ನಮ್ಮಪ್ಪ ನಮ್ಮ ಮದುವೆಗೆ ಬರಲಿಲ್ಲ ಬರಲಿಲ್ಲ ಅಂತ ನಮ್ಮ ಮಕ್ಕಳು ಕೊರುತ್ತಾ ಇರಬೇಕಾ? ಬನ್ರಿ, ಹೋಗೋಣ. ಕುಟುಂಬದ ಗುಟ್ಟು ಗುಟ್ಟಾಗಿನೇ ಇರಬೇಕು, ಅದರ ಅಟ್ಟಾಗಬಾರ್ದು. ಯಾರ್ಯಾರಿಗೆ ಬೇಕಾದರೂ ಕಾಯ್ಬೋದು, ಆದರೆ ಸಮಯ ಮಾತ್ರ ಯಾರಿಗೂ ಕಾಯಲ್ಲ. ಮುಹೂರ್ತ ಹತ್ರ ಬರ್ತಾ ಇದೆ, ನಡೆದಿದ್ದನ್ನೆಲ್ಲ ಮರೆತು ಆಶೀರ್ವಾದ ಮಾಡಿ ಬನ್ರಿ. ನೀವಿನ್ನೂ ಬದಲಾಗ್ಲಿಲ್ಲ ಅಂದ್ರೆ ಹೇಗೆ? ಅತ್ತೆ ದೀಪು ತರ ತಮ್ಮನ್ನು ತಾವೇ ಸುಟ್ಕೊಂಡು ನಮ್ಗೆಲ್ಲ ಬೆಳಕು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮೆಲ್ಲರ ಮುಖದಲ್ಲಿ ಸಂತೋಷ ಸ್ಫೂರ್ತಿ ಕಾಣ್ತಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮತ್ತೆ. ಆ ತಾಯಿ ಗುಣ ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವಲ್ಲ ಮಾವ?
ಮಕ್ಕಳು ಸಂತೋಷವಾಗಿರ್ಬೇಕು ಅಂತ ನೀವು ಆಸೆ ಪಟ್ರಿ. ಆದರೆ ಅತ್ತೆ ಅದನ್ನ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿದ್ರು. ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಮರ್ತೋಗಿದ್ದ ಹಾರ್ಮೋನಿಯಂನ ತಂದುಕೊಟ್ಟು ನನ್ನ ಮನಸ್ಸಿಗೆ ರಿಲೀಫ್ ಕೊಟ್ಟೆ ಅಂತ ನೀವು ಅರ್ಜುನ್ಗಾಗಾಗ ಥ್ಯಾಂಕ್ಸ್ ಹೇಳ್ತಾನೆ ಇದ್ರಿ. ಆದರೆ ನಿಜವಾಗ್ಲೂ ನಿಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಂಡಿದ್ದು ಅರ್ಜುನ್ ಅಲ್ಲ, ಅತ್ತೆ. ಎಲ್ಲೋ ಬಿದ್ದಿದ್ದ ಹಾರ್ಮೋನಿಯಂನ ರಿಪೇರ್ ಮಾಡಿಸಿ ಅರ್ಜುನ್ ಕೈಲಿ ಪ್ರೆಸೆಂಟ್ ಮಾಡಿಸಿದ್ದು ಅತ್ತೆ. ಮಾವ, ಅತ್ತೆ ಹಿಂದೆ ಏನೇ ಮಾಡಿದ್ರು, ಮುಂದೆ ಏನೇ ಮಾಡಿದ್ರು ನಮ್ಮೆಲ್ಲರೂ ಸುಖ ಸಂತೋಷಕ್ಕೋಸ್ಕರ ಮಾವ. ದಯವಿಟ್ಟು ಈಗಲಾದ್ರೂ ಅಮ್ಮನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ ಮಾವ. ದಯವಿಟ್ಟು ಮದುವೆಗೆ ಬನ್ನಿ. ಇವತ್ತು ನನ್ನ ಮಗ ಮಗಳು ಸಪ್ತಪದಿ ತುಳಿದ್ರು. ನಿನ್ ಜೊತೆ ನಾನು ಸಪ್ತಪದಿ ತುಳಿದಿದ್ದೆ, ಆದರೆ ನನಗೆ ಆ ಪದದ ಅರ್ಥನೇ ಗೊತ್ತಿರಲಿಲ್ಲ. ನೀನು ರೇಣುಕಾ, ನನ್ನ ಜವಾಬ್ದಾರಿಯೆಲ್ಲ ಹೊತ್ಕೊಂಡು ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ರೂಪಿಸಿ ಈ ಮನೆನ ಉಳಿಸ್ಬಿಟ್ಟೆ. ನಿಜವಾದ ಅರ್ಥದಲ್ಲಿ ನೀನು ಗೃಹಿಣಿ. ಯು ಆರ್ ಗ್ರೇಟ್ ರೇಣುಕಾ. ಇದರಲ್ಲಿ ನನ್ನ ಗ್ರೇಟ್ನೆಸ್ ಏನಿದೆ? ಬಂದ ಮನೆನ ಕಾಪಾಡ್ಕೋಬೇಕಾದ್ದು ಮದುವೆ ಆಗಿರೋ ಎಲ್ಲ ಹೆಣ್ಣುಗಳ ಕರ್ತವ್ಯ. ಈಗ ಈ ಮನೆ ಮನೆ ಅನ್ನಿಸ್ಕೊಂಡಿದೆ. ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಈ ಬದಲಾವಣೆಗೋಸ್ಕರನೇ ನಾನಿಷ್ಟು ದಿನ ಕಾಯ್ತಾ ಇದ್ದೆ. ಈಗ ಬೇಕಾದ್ರೆ ನೀವೀ ಮನೆನ ಮಾರ್ಬೋದು. ಬೇಡ, ಈಗ ಅದರ ಅವಶ್ಯಕತೆ ಇಲ್ಲ. ನೀನು ಕಷ್ಟಪಟ್ಟು ಸೇರಿಸಿರೋ ಮನಸ್ಸುಗಳನ್ನ ಹೊಡೆಯೋಕೆ ನನಗಿಷ್ಟ ಇಲ್ಲ. ಸಂಸಾರನ ಸ್ವರ್ಗ ಮಾಡ್ಕೊಳ್ಳೋದು ನರಕ ಮಾಡ್ಕೊಳ್ಳೋದು ಗಂಡ ಹೆಂಡತಿ ಕೈಯಲ್ಲೇ ಇರುತ್ತೆ. ಅದನ್ನ ನೀನು ಅರ್ಥ ಮಾಡಿಕೊಂಡಿದ್ದೆ, ನನಗೀಗ ಅರ್ಥ ಆಗಿದೆ. ನಮ್ಮ ಕೊನೆ ಉಸಿರೋ ತನಕ ಈ ತುಂಬಿದ ಮನೇನ ನಂದ ಗೋಕುಲ್ದಾಗ ಕಾಪಾಡ್ಕೋಣ ರೇಣುಕ. ಅಮ್ಮ,
ಲಕ್ಷ್ಮಿಗೆ ಪೇನ್ ಸ್ಟಾರ್ಟ್ ಆಗಿದೆಯಮ್ಮ, ಬೇಗ ಬಾ ಅಮ್ಮ. ಹೆಣ್ಮಗು ಮನೆಗೆ ಮಹಾಲಕ್ಷ್ಮಿ ಬಂದ್ಲು. ಅತ್ತೆ, ನಿಮ್ ಉಪಕಾರನ ನನ್ ಜೀವ ಇರೋರ್ಗು ಮರೆಯಕ್ಕಾಗಲ್ಲ. ಸರಿಯಾದ ಟೈಮ್ಗೆ ನಿಮ್ ಕನ್ಸಿನ ವಿಚಾರ ಹೇಳದೆ ಹೋಗಿದ್ದಿದ್ರೆ ಇವತ್ ನನ್ ತಾಯಿ ಆಗ್ತಾ ಇರ್ಲಿಲ್ಲ. ಏನು ಮಗುನ್ ನೋಡು, ಎಲ್ಲ ನಮ್ ತಾಯಿ ತರನೇ ಇದೆ. ಸರಿಯಾಗ್ ನೋಡಿ, ಮಗು ಥೇಟ್ ಲಕ್ಷ್ಮಿ ಅಮ್ಮನ್ ತರನೇ ಇರೋದು. ಯಾರ ತರನಾದ್ರೂ ಇಲ್ಲಿ, ಗುಣ ಮಾತ್ರ ನಮ್ ರೇಣುಕಮ್ಮನವ್ರ ತರ ಇದ್ರೆ ಸಾಕು. ಯಾಕಂದ್ರೆ ಇವತ್ತಿನ ದಿನ ನಿಮ್ ಮನೆ ಮನಸ್ಸು ಎಲ್ಲ ನಗ್ನಗ್ತ ಇರೋದಕ್ಕೆ ಕಾರಣನೇ ರೇಣುಕಮ್ಮನವ್ರು. ಹೇಗಿದ್ದೀರಾ ತಾಯಿ ಮಗಳು? ಚೆನ್ನಾಗಿದ್ದೀವಿ ಡಾಕ್ಟರ್. ಹೌದು ರೇಣುಕಮ್ಮನವರೇ, ಮಕ್ಕಳಿಗೆ ಮದುವೆ ಮಾಡಿದ್ರಂತೆ, ನಮ್ಗೊಂದು ಊಟ ಹಾಕ್ಲಿಲ್ಲ, ಒಂದ್ ಮಾತು ಕೂಡ ಹೇಳಲಿಲ್ಲ. ಅದು ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗಿ ಆಗೋಯ್ತು. ಹೋಗ್ಲಿ, ನಿಮ್ ಮೊಮ್ಮಗ್ ಹುಟ್ಟಿರೋ ಶುಭ ಸಮಾಚಾರನಾದ್ರೂ ನಿಮ್ ಫ್ರೆಂಡ್ ಹಲ್ಲೇಳಿಗೆ ಹೇಳ್ತಿರೋ ಇಲ್ಲೋ? ಹಲ್ಯ ಹೇಗಿದ್ದಾಳೆ ಡಾಕ್ಟ್ರೆ? ಚೆನ್ನಾಗಿದ್ದಾಳೆ. ನಿನ್ನೆ ತಾನೆ ಟೂರ್ ಮುಗಿಸ್ಕೊಂಡು ಬಂದ್ಲು, ಅದೇನೋ ಸ್ವಲ್ಪ ಕೋಲ್ಡ್ ಅಟ್ಯಾಕ್ ಆಗಿದೆ ಅಂತ ಸ್ವಲ್ಪ ಡಲ್ ಆಗಿದ್ದಾಳೆ. ಇತ್ತೀಚೆಗೆ ಯಾಕೋ ಅವಳ ಆರೋಗ್ಯನೇ ಸರಿ ಇರಲ್ಲ, ಆಗಾಗ ಕೆಮ್ಮು ನೆಗಡಿ ಜ್ವರ ಅಂತ ಹೇಳ್ತಾ ಇರ್ತಾಳೆ. ತಪ್ಪು ಮಾಡ್ಬಿಟ್ಟೆ ರೇಣುಕ, ಅವಳ ಚೈತನ್ಯನ ನೀನ್ ತಗೊಂಡು ನಿನ್ ಸಂಸಾರ ಸರಿ ಮಾಡಿಕೊಂಡು ಒಂದ್ ಹಂತಕ್ಕೆ ತಗೊಂಡ್ ಬಂದೆ, ಈಗ ಅವಳನ್ನೇ ಮರ್ತು ಬಿಟ್ಟಿಯಲ್ಲ. ಶುಕ್ರವಾರ ಅಲ್ವಾ, ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಬಾಗ್ಲಿಗೆ ಬಂದಾಗ ಭಗವಂತನ ಹಂಗು ಇನ್ಯಾಕೆ ಅನ್ನೋ ಹಾಗೆ ನನ್ನ ಸುಖ ಸಂತೋಷದ ಮಧ್ಯದಲ್ಲಿ ನಿನ್ನನ್ನು ನಾನು ಸಂಪೂರ್ಣವಾಗಿ ಮರೆತ್ಬಿಟ್ಟೆ ಕಣೆ. ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಅಕ್ಕ, ನೀನು ಸಂತೋಷವಾಗಿದ್ಯಾ ತಾನೆ? ತುಂಬ ಸಂತೋಷವಾಗಿದ್ದೀನಿ, ತುಂಬ ತುಂಬ ಸಂತೋಷವಾಗಿದ್ದೀನಿ. ನಮ್ಮತ್ತೆ ಕೊಟ್ಟ ಮಾತನ್ನ ಉಳಿಸ್ಕೊಂಡೆ, ನನಗೆ ಮೊಮ್ಮಗಳು ಹುಟ್ಟಿದ್ಲು, ನನ್ನ ಮಗನಿಗೆ ಮಗಳಿಗೆ ಮದುವೆ ಮಾಡಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ
ನನ್ನ ಗಂಡನ ಹೃದಯದಲ್ಲಿ ಮತ್ತೆ ನನಗೆ ಸ್ಥಾನ ಸಿಕ್ತು, ಮತ್ತೆ ನನಗೆ ಸ್ಥಾನ ಸಿಕ್ತು. ನನ್ನ ಮನೆ ಇವತ್ತು ಆನಂದ ಸಾಗರ ಆಗಿದೆ. ಇದಕ್ಕಿಂತ ಹೆಚ್ಚು ಒಬ್ಬ ಗೃಹಿಣಿಗೆ ಇನ್ನೇನ್ ಬೇಕು ಹೇಳು. ನನಗೆ ಹಾಲು ಕುಡಿದಷ್ಟೇ ಸಂತೋಷ ಆಯ್ತಕ್ಕ. ಆ ದೇವಿ ಅನುಗ್ರಹ ನಿನ್ ಮೇಲಾಯ್ತಲ್ಲ, ನನಗಷ್ಟೇ ಸಾಕು. ಅಯ್ಯೋ, ಎಷ್ಟು ಸ್ವರ್ಗ ಹೋಗಿದೀಯಾ ನೀನು. ಮೊದ್ಲು ನನ್ ಜೊತೆ ಬಾ, ಬಾ ಅಕ್ಕ, ಬಾ ನನ್ ಜೊತೆ. ಎಲ್ಲಿಗಕ್ಕ, ಎಲ್ಲಿಗೆ? ಆ ತಾಯಿ ಎಲ್ಲಮ್ಮನ ಸನ್ನಿಧಿಗೆ. ಯಾಕೆ? ನನ್ನಿಂದಾಗಿ ನೀನ್ ಕಷ್ಟಪಟ್ಟಿದ್ದೆ ಸಾಕು, ಇನ್ನು ನನ್ನಿಂದ ಅದನ್ನ ನೋಡಕ್ಕಾಗಲ್ಲ. ಬಾ. ಕಷ್ಟನ ನನಗ? ನೋಡು, ತಮಾಷೆ ಮಾಡ್ಬೇಡ. ನನ್ನಲ್ಲಿರೋ ನಿನ್ನ ವ್ಯಕ್ತಿತ್ವನ ತಕ್ಷಣ ವಾಪಸ್ ತಗೋ, ಬಾ. ಸ್ವಲ್ಪ ನನ್ ಮಾತ್ ಕೇಳಕ್ಕ? ನಿನ್ ಮಾತನ್ನ ನಾನ್ ಕೇಳಿದ್ದಾಯ್ತೋ ಇಲ್ವೋ, ಈಗ ನನ್ ಮಾತನ್ನ ನೀನ್ ಕೇಳ್ಬೇಕು. ಕೂಡ್ಲೆ ನಮ್ಮಿಬ್ರು ವ್ಯಕ್ತಿತ್ವನ ಬದ್ಲಾಯಿಸ್ಕೋಬೇಕು. ಏನಂದೆ? ಏನಂದೆ ಅಕ್ಕ? ವ್ಯಕ್ತಿತ್ವನ ಬದ್ಲಾಯಿಸ್ಕೊಳ್ಳೋದ? ಯಾಕೆ ಹುಚ್ಚಿ ತರ ನಗ್ತಾ ಇದೀಯಾ? ನಗದೆ ಇನ್ನೇನ್ ಮಾಡ್ಲಿ ಅಕ್ಕ. ತಂತ್ರ ಮಂತ್ರ ಮಾಡ್ಕೊಂಡು ವ್ಯಕ್ತಿತ್ವನ ಬದಲಾಯಿಸ್ಕೊಳ್ಳೋದಿಕ್ಕೆ ಇದೇನ್ ಪುರಾಣದ ಕಾಲನ? ಈಗ ನಾವು ಮಾಡರ್ನ್ ಯುಗದಲ್ಲಿ ಇದ್ದೀವಿ ಅನ್ನೋದನ್ ಮಾತ್ರ ಮರಿಬೇಡ. ಮತ್ತೆ ಈ ಪರಕಾಯ ಪ್ರವೇ? ಕಾಯು ಇಲ್ಲ, ಹಣ್ಣು ಇಲ್ಲ ಅಕ್ಕ. ನಾನ್ ನಿನ್ ಜೊತೆ ಸಣ್ಣ ನಾಟಕ ಆಡದೆ ಅಷ್ಟೇ. ನಾಟಕನ? ನಮ್ ಪರಕಾಯ ಪ್ರವೇಶ ನಿನ್ ಚೈತನ್ಯ ನನಗ್ ಕೊಟ್ಟಿದ್ದು. ಅದ್ಯಾವತ್ತು ಹಾಗೆ ಇಲ್ಲ. ಮತ್ತೆ ನನ್ನಲ್ಲಿ ಈ ಬದಲಾವಣೆ ಹೇಗಾಯ್ತು? ಧೈರ್ಯ ಹೇಗ್ ಬಂತು? ಅದು ನೀ ಆ ಎಲ್ಲಮ್ಮನ ಮೇಲೆ ಇಟ್ಟಿರೋ ನಂಬಿಕೆ ಮತ್ತೆ ವಿಶ್ವಾಸ. ಒಂದು ಕಾಲದಲ್ಲಿ ನೀನು ನನ್ನಲ್ಲಿರೋ ಆತ್ಮವಿಶ್ವಾಸನ ಮೂಡಿಸ್ದೆ, ನಾನು ನಿನ್ನ ಆತ್ಮವಿಶ್ವಾಸ ಕಂಡುಕೊಂಡಿರೋ ಧೂಳನ್ನ ಕೊಡುವುದೇ ಅಷ್ಟೇ. ಮತ್ತೆ ಇದೇನೇ ಇದು ನಿನ್ನ ಅವಸ್ಥೆ? ನನಗೇನಾಗಿದೆ ಅಕ್ಕ? ಈ ನೆಗಡಿ ಕೆಮ್ಮು ಎಷ್ಟು ಸುಸ್ತಾಗಿದೀಯಾ? ಸ್ವರ್ಗ ಹೋಗಿದೀಯಾ? ಯಾಕೆ ಡಲ್ ಆಗಿದೀಯಾ? ಸೌತ್ ಇಂಡಿಯಾ ಟೂರ್ ಹೋಗಿದ್ದೆ, ನೀರಿನ ಬದಲಾವಣೆಯಿಂದ ಸ್ವಲ್ಪ ಕೆಮ್ಮು ಜ್ವರ ಇತ್ತು ಅಷ್ಟೇ. ನಿನ್ಗೇನು ಆಗಿಲ್ಲ ತಾನೇ? ನೀನ್ ಚೆನ್ನಾಗಿದೀಯಾ ತಾನೇ? ಹ್ಞೂ ಅಕ್ಕ, ಚೆನ್ನಾಗಿದ್ದೀನಿ. ನನ್ನ ಅಕ್ಕ, ನೀನ್ ಸಂತೋಷವಾಗಿದ್ರೆ ನಾನು ಸಂತೋಷವಾಗೇ ಇರ್ತೀನಿ. ಅಲ್ಲ, ನೀನು ನನ್ನ ಅಕ್ಕ ಅಕ್ಕ ಅಂತ ಕರಿತಾ ಇದ್ದೆ, ಈಗ ನೀನೇ ನನ್ನ ಅಕ್ಕ ಆಗ್ಬಿಟ್ಟೆ. ನಾನು ಕಳ್ಕೊಂಡಿದ್ದ ನೆಮ್ಮದಿ ಆತ್ಮವಿಶ್ವಾಸ ಎಲ್ಲ ನಿನ್ನಿಂದ ಮತ್ತೆ ನನಗ್ ಬಂತು. ಆ ತಾಯಿ ಎಲ್ಲ ಮನೆ ನಿನ್ ರೂಪದಲ್ಲಿ ಬಂದು ನಾನು ಕಳ್ಕೊಂಡಿದ್ದ ನೆಮ್ಮದಿ ಸುಖ ಸಂತೋಷನೆಲ್ಲ ಮತ್ತೆ ನನಗ್ ಕೊಟ್ಲು. ನಮಗ್ ಕಷ್ಟ ಬಂದಾಗ ನಾವು ಆತ್ಮವಿಶ್ವಾಸದಿಂದ ಎದುರಿಸಿದ್ರೆ ಆ ತಾಯಿ ಎಲ್ಲಮ್ಮ ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮನ್ನ ಕಾಪಾಡ್ತಾಳೆ ಅಲ್ವಾ? ಶರಣು ತಾಯಿ, ಶರಣು. ನಡಿ, ಮಂಗಳಾರತಿ ಸಮಯ ಆಯ್ತು. ಆ ತಾಯಿ ದರ್ಶನ ಮಾಡಿ ಆಶೀರ್ವಾದ ಪಡೆಯೋಣ. ರಾಜೇಶ್ವರಿ ರಾಜ್ಯದಾಯಿನಿ ಸರ್ವತ್ರ ದಾತ್ರಿ ಸಾವಿತ್ರಿ ಸತ್ಯವ್ರತೆ ಸತ್ಯರೂಪೇ ಸತ್ಯಪ್ರಿಯೇ ಸತ್ಯಮಾನೆ.